ಸುರೇಶ್ ಸರ್, ನಿನ್ನ ಹತ್ರ ಸ್ವಲ್ಪ ಮಾತಾಡೋದು. ಹೇಳಿ ಸರ್. ಹಲೋ ಪೊಲೀಸ್ ಸ್ಟೇಷನ್. ಹಲೋ ಹಲೋ ಇದು ಹಾಲು ತರ್ತೀನಿ. ಸ್ವಲ್ಪ
ಕನ್ನಡ ಬಾಂಧವರೇ, ಅಭಿಮಾನಿಗಳೇ, ಆತ್ಮೀಯರೇ, ನಿನ್ನ ಮುಖ ಕೆಟ್ಟದಾಗಿದೆ ಅಂತಲ್ಲ ಕಣೋ, ಈ ಮುದ್ದಾದ ಮುಖಗಳಿಗೆ ಎಲ್ಲಿ ದೃಷ್ಟಿ ಬೀಳುತ್ತೋ ಅಂತ. ಏ ಮಿಸ್ಟೇ, ಮರ್ಯಾದಿಗೆ ಮಾತಾಡು. ಕಮ್ ಆನ್ ಬೇಬಿ.
ರೋಡ್ನಲ್ಲಿ ನಡೆದಿರೋ ವಿಷಯನ ಬಾರ್ಗೆ ಹಾಕ್ತಿರ್ತೀರ ಬಿಡ್ರ ಅವಣ್ಣ ನೀನು ಅವನ ಕೆಳಕ್ಕೆ ಒಡೆದ್ರೆ ಮೂಗು ಮೂತಿ ಎಲ್ಲ ಕಿತ್ಕೊಂಡು ಹೋಗ್ಬೇಕು ನೋಡು ಒಡೆದ್ ನೋಡು ಏನೋ ಮಾಡ್ತೀಯ ಒಡೆದ್ ನೋಡು ಅಂದೆ ಏನು ಮಾಡ್ತೀಯ अलो ಇಷ್ಟೊಂದು ಕುಡಿಬೇಡ ಅಂತ ನಿನ್ನ ಗೆಸ್ಟ್ ಸಾರಿ ಹೇಳಿದೀನಿ ಹೋ ಕಣ ನಾನು ಕುಡಿತೀನಿ ಬಾಟಲ್ ಬಾಟಲ್ ಗಟ್ಟಲೆ ಕುಡಿತೀನಿ ಯಾಕೆ ಕುಡಿತೀನಿ ಹೊಡೆದಾಡ್ತಲ್ಲ ಯಾರಾದರೂ ಚೂರಿಯಿಂದ ನಾನು ಏದೇನ ಇರಲಿ ಅಂತ ಕುಡಿತೀನಿ ಯಾಕೆ ಗೊತ್ತಾ ರವಿ ನನಗೆ ಬದುಕಕ್ಕೆ ಇಷ್ಟ ಇಲ್ಲ ರವಿ ನಾನು ಸಾಯಬೇಕು ನಾನು ಸಾಯಬೇಕು ರವಿ ಐ ವಾಂಟ್ ಟು ಬಿ ಕಿಲ್ಡ್ ಐ ಸೇ ಐ ಡೋಂಟ್ ವಾಂಟ್ ಟು ಲಿವ್ ನನಗೆ ಬದುಕಕ್ಕೆ ಇಷ್ಟ ಇಲ್ಲ ವಿಶು ಡೋಂಟ್ ಬಿ ಸಿಲಿ ರವಿ ನೀನು ಮರೆತು ಬಿಟ್ಟಿದ್ಯಾ ಅಂತ ಕಾಣುತ್ತೆ ಇವತ್ತು ಯಾವ ದಿನ ನವೆಂಬರ್ 18 ನನ್ನ ಲೈಫ್ ಬೋಟ್ ನೇ ಉಲ್ಟಾ ಮಾಡಿದ ನವೆಂಬರ್ 18 ವಿಶ್ವ ನೋಡಿದ್ಯಾ ಆಮೇಲೆ ಹೇಳ್ದಾಗಲೇ ಕಣೋ ಹಳೆದೆಲ್ಲ ಜ್ಞಾಪಕ ಬಂದು ಹಿಂಸೆ ಆಗೋದು ಈಗ ನಿನ್ನ ಮೈ ಮನಸ್ಸು ಯಾವುದು ಸ್ಟಡಿ ಇಲ್ಲ ನೋ ರವಿ ವಿಶ್ವ ಪ್ರಜೆಗಳೆ ನಾಳಿನ ನಮ್ಮ ದೇಶದ ಪ್ರಜೆ ಕಲ್ ಬೆಂಚ್ ಮೇಲೆ ಮಲಗಿದೆ ಅದಕ್ಕೆ ದಿಕ್ಕೇ ಇಲ್ವಾ ಅಥವಾ ಯಾರು ಕೇಳವರೇ ಇಲ್ವಾ ಕನ್ನಡದಲ್ಲಿ ಹೇಳಿದ್ರೆ ಗೊತ್ತಾಗೋದಿಲ್ವಾ ಲೀಡರ್ಸ್ ಫಾಲೋಯರ್ಸ್ ಫ್ಯೂಚರ್ ಸಿಟಿಜನ್ ಆಫ್ ಅವರ್ ಕಂಟ್ರಿ ಲೈಂಗ್ ಅನಾಥಾನ್ ಕಲ್ ಬೆಂಚ್ ಈ ಭಾಷೆನೇ ಗೊತ್ತಾಗಲ್ವಾ ನಾನೇನ್ ಮಾಡ್ಲಿ ನಾನು ಕಲ್ತಿರೋದು ನಮ್ಮ ಮಾತೃಭಾಷೆ ಕನ್ನಡ ಒಂದೇ ಇನ್ನ 17 ಭಾಷೆಗಳು ಬಂದು ನಮ್ಮೂರು ಕಲಗಚ್ಚ ಆಗ್ಬಿಟ್ಟಿದೆ 18ನೇ ಭಾಷೆ ಸೃಷ್ಟಿಸಿ ನಿಮಗೆಲ್ಲ ಅರ್ಥ ಆಗೋಂಗ್ ಹೇಳಕ್ ನನಗೆಲ್ಲ ಆಗೋದಿಲ್ಲಪ್ಪ ಏನ್ರಪ್ಪ ಇಷ್ಟಂತ ಕಿರಿಚ್ಕೊಂಡ್ರು ಯಾರೂ ಇಲ್ವಾ ನಡೇ ನಮ್ಮ ದೇಶದ ಭಾವಿ ಪ್ರಜೆನ ನಾನೇ ಎತ್ಕೊಂಡು ಹೋಗ್ತೀನಿ ಒಂದ್ಸಲಿ ಎತ್ಕೊಂಡು ಹೋಗ್ತೀನಿ 7 ಸಲಿ ಹೊತ್ತುಕೊಂಡು ಹೋಗ್ತೀನಿ 3 ಸಲಿ ಇದಕ್ಕೂ ಯಾರು ಇಲ್ವಾ ಡನ್ 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 ಇದಕ್ಕೂ ಯಾರು ಇಲ್ವಾ ಓಲೆ ಬಿಡಿ ಡನ್ 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 ಡನ್
dun 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 dun. ಏರೆಯ ಅಬ್ಬ ನೀನ್ ಯಾಕೆ ಯಾಕೆ ಕಳ್ಚ್ಕೊಂಡೆ ಯಾರನೇನೋ ನೀನು ಯಾರಾದ್ರೆ ನನಗೇನು ಇದ್ದಕ್ಕಿದ್ದಂಗೆ ಸಿಕ್ಕಿದ್ಯಾ ನೋಡು ಇವತ್ತು ನೀನು ನನ್ನ ಗೆಸ್ಟ್ ಇವತ್ತು ನವೆಂಬರ್ 18 ನನ್ನ ಭಾಗಕ್ಕೆ ಏನಂತ ನಿನಗೆ ಗೊತ್ತಾ ನಾನೊಬ್ಬ ಹುಚ್ಚ ಅವನಿಗೇನು ಗೊತ್ತು ಏ ಮರೆ ನಿನ್ನ ಹೆಸರು ನನಗೇನು ಗೊತ್ತು ಸರಿ ನಾನೇ ನಿನಗೊಂದು ಹೆಸರು ಕೊಡ್ತೀನಿ ರಾಜ ಮಿಸ್ಟರ್ ರಾಜ ಫ್ಯಾಂಟಾಸ್ಟಿಕ್ ನೇಮ್ ಏ ರಾಜ 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 ನಿದ್ದೆ ಮಾಡ್ತಿದ್ಯಾ ನಿದ್ದೆ ಮಾಡೋದು ನಿನ್ನ ಸ್ವಾತಂತ್ರ್ಯ ಆದ್ರೆ ಕುಡಿದು ಮಾತಾಡೋದು ನನ್ನ ಸ್ವಾತಂತ್ರ್ಯ ನಿನ್ ನಿದ್ದೆ ಮಾಡ್ತಾನೆ ಇರು ನಾನು ಮಾತಾಡ್ತಾನೆ ಇರ್ತೀನಿ ರಾಜ ಗುಡ್ ನೈಟ್ ಬಾಯ್ ಸಿ ಯು ಟುಮಾರೋ ಮಾರ್ನಿಂಗ್ ಆತ್ಮಕ್ಕೂ ಶಾಂತಿ ಸಿಗಲೇ ನಾನೇ ರಾಜ ಅಂತ ಹೆಸರು ಕೊಟ್ಬಿಟ್ಟು ಬರ್ತ್ಬಿಟ್ಟಲ್ಲ ಏ ರಾಜ 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 ನನ್ನ ಪೇಂಟಿಂಗ್ ಎಲ್ಲ ಹಾಳು ಮಾಡ್ಬಿಟ್ಟಿಯಲ್ಲೋ
ನೋಡು ಇದನ್ನೆಲ್ಲ ಮುಟ್ಟಬಾರದು ಬಾ ಯಾರೋ ನೀನು ನೆನ್ನೆ ನನ್ನ ಮೂಡ್ ಸರಿ ಇರಲಿಲ್ಲ ಜಾಸ್ತಿ ಏರಿಸ್ಬಿಟ್ಟಿದ್ದೆ ಫುಲ್ ಟೈಟ್ ನಿನ್ ನೋಡಿದ ತಕ್ಷಣ ನನ್ನ ಎದೆ ಹೆಳೆದು ಬಿಡ್ತು ಲಬಕ್ಕ ಅಂತ ಎತ್ಕೊಂಡ್ಬಂದ್ಬಿಟ್ಟೆ ಹೌದು ನಿಮ್ಮ ಅಪ್ಪ ಅಮ್ಮ ಯಾರು ಏ ರಾಜಾ ಯಾಕೋ ಮಲ್ಕೊಂಡ್ಬಿಟ್ಟೆ ಸರಿ ಮಲ್ಕೊ ನೀನು ಎದ್ದ ಮೇಲೆ ಸ್ನಾನ ಮಾಡಿಸಿ ಹೊಸ ಬಟ್ಟೆ ತಗೊಳ್ತೀನಿ ಆಮೇಲೆ ನಿಮ್ಮ ಅಪ್ಪ ಅಮ್ಮನ ಹುಡ್ಕೋಣ ಮೈ ಬಿಸಿಯಾಗಿದೆ ಅದಕ್ಕೆ ಮಲ್ಕೊಂಡ್ಯಾ ರಾಮ್ ರಾಮ್ ಹರೇ ರಾಮ್ 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 ಜೈ ಜೈ ರಾಮ್ 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 ಹರೇ ರಾಮ್ 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 ಜೈ ಜೈ ರಾಮ್ 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 ಹರೇ ರಾಮ್ 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 ಜೈ ಜೈ ರಾಮ್ 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 ಹರೇ ರಾಮ್ 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 ಜೈ ಜೈ ರಾಮ್ 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 ಹರೇ ರಾಮ್ 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 ಜೈ ಜೈ ರಾಮ್ 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 ಹರೇ ರಾಮ್ 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 ಜೈ ಜೈ ರಾಮ್ 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 ಹರೇ ರಾಮ್ 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 ಜೈ ಜೈ ರಾಮ್ 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 ಹರೇ ರಾಮ್ 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 ಜೈ ಜೈ ರಾಮ್ 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 ಯಾರ ಗೊಟ ಕಂತಿದ್ದಾರೆ ಏನ ರಾಜ ನೀ ಹೇಳೋದು ಒಂದು ಅರ್ಥ ಆಗ್ತಿಲ್ಲ ಎಲ್ಲ ಹೊರಟೋದ್ನಲ್ಲ ರಾಜ ಯಾರ ಅವನು ಮ್ಯಾನೇಜಿಂಗ್ ಡೈರೆಕ್ಟರ್ ಇದಾರಾ ಎಸ್ ಐ ವಿಲ್ ಸೀ ಟು ಇಟ್ ದಟ್ ಇಟ್ಸ್ ಡನ್ ಯು ನೀಡ್ ನಾಟ್ ವರಿ ಡೂ ಒನ್ ಥಿಂಗ್ ನಮ್ಮ ಕಂಪ್ನಿ ಹೆಸರಿಗೆ 5 ಲ್ಯಾಕ್ಸ್ ಡಿ ಡಿ ಕಳಿಸ್ಕೊಡಿ ನಾನು ನಿಮ್ಗೆ ಗೂಡ್ ಸಪ್ಲೈ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಹಲೋ ಎಸ್ ನಾನು ಸರ್ಕಲ್ ಇನ್ಸ್ಪೆಕ್ಟರ್ ಕುಮಾರ್ ಓ ಪ್ಲೀಸ್ ಟೇಕ್ ಯು ಸೀಟ್ ಥ್ಯಾಂಕ್ ಯು ಏನ್ ವಿಷಯ ಇನ್ಸ್ಪೆಕ್ಟರ್ ಇವತ್ತು ಬೆಳಗ್ಗೆ ಬೋಟ್ ಕ್ಲಬ್ ಟ್ಯಾಂಕ್ ಅಲ್ಲಿ ಐ ಮೀನ್ ಇನ್ ಮೈ ಏರಿಯಾ ಒಂದು ಹೆಣ ಸಿಕ್ತು ಆ ಹೆಣ ನಿಮ್ಮ ಫ್ಯಾಕ್ಟ್ರಿ ಜನರಲ್ ಮ್ಯಾನೇಜರ್ ಸುರೇಶ್ ಅಂತ ಗೊತ್ತಾಯ್ತು ನಮ್ಮ ಜನರಲ್ ಮ್ಯಾನೇಜರ್ ಸುರೇಶ್ ಯಸ್ ನಿಜ ಹೇಳ್ತಾ ಇದ್ರ ಇನ್ಸ್ಪೆಕ್ಟರ್ 100% ಅದು ಕೊಲೆ ಅಂತ ನಮ್ಗೆ ಅನುಮಾನ ಬಂದಿದೆ ಯಾರೋ ಹೊರಗಡೆ ಕೊಲೆ ಮಾಡಿ ಆ ಕೆರೆಗೆ ತಂದು ಹಾಕಿದ್ದಾರೆ ಬಾಡಿ ಈಗ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಇದೆ ಸುರೇಶ್ನ ಸಂಬಂಧಿಕರು ಯಾರಾದರೂ ಇದ್ರೆ ಸಾರಿ ಇನ್ಸ್ಪೆಕ್ಟರ್ ಸುರೇಶ್ ರಿಲೇಟಿವ್ಸ್ ಯಾರೂ ಇಲ್ಲಿಲ್ಲ ಬಾಡಿನ ನಾನೇ ತಗೋತೀನಿ ಐ ಫೀಲ್ ಸೋ ಸಾರಿ ಇನ್ಸ್ಪೆಕ್ಟರ್ ಇಡೀ ನಮ್ಮ ಫ್ಯಾಕ್ಟ್ರಿಗೆ ಜೀವಚಕ್ರವಾಗಿದ್ದ ನಮ್ಮ ಜನರಲ್ ಮ್ಯಾನೇಜರ್ಗೆ ನಾನೇ ನನ್ನ ಕೈಯಾರ ಬೆಂಕಿ ಇಡಬೇಕಾಗಿ ಬಂತು ವಾಟ್ ಇಫ್ ಇಟ್ ನಿಮ್ಮ ಫ್ಯಾಕ್ಟ್ರಿಯಲ್ಲೇ ಆಗಲಿ ಬೇರೆ ಆಗಲಿ ಸುರೇಶ್ಗೆ ಯಾರಾದರೂ ಶತ್ರುಗಳಿದಾರಾ ನನಗೆ ತಿಳಿದಾಗೆ ಯಾರೂ ಇಲ್ಲ ನಿಮ್ಗೆ ಯಾರ ಮೇಲೆ ಆದರೂ ಅನುಮಾನ ಇದೆಯಾ ನೋನು ನಾನು ಎಂ ಡಿ ಆದ್ಮೇಲೆ ಸುರೇಶ್ ನನಗೆ ದಾರಿದೀಪ ಆಗಿದ್ದ ಅವನು ಯಾವತ್ತಿಗೂ ಕಂಪ್ನಿ ಕಾರ್ ಕೂಡ ತನ್ನ ಸ್ವಂತಕ್ಕೆ ಉಪಯೋಗಿಸ್ಕೊಂಡವನಲ್ಲ ಅಷ್ಟು ಸಿಂಪಲ್ ಅಂಡ್ ಆನೆಸ್ಟ್ ಮ್ಯಾನ್ ಅವನು ಕೊಲೆ ಆಗಿದ್ದಾನೆ ಅಂದ್ರೆ ನನಗೆ ನಂಬಕ್ಕೆ ಆಗ್ತಾ ಇಲ್ಲ ಇನ್ಸ್ಪೆಕ್ಟರ್ ಆ ಡೆಡ್ ಬಾಡಿ ನಿಜವಾಗ್ಲೂ ನಮ್ಮ ಸುರೇಶ್ ದ ಅನುಮಾನವೇ ಇಲ್ಲ ಓ ಗಾಡ್ ಓಕೆ ಮಿಸ್ಟರ್ ಎಂ ಡಿ ನಮ್ಮ ವಿಚಾರಣೆಗೆ ನಿಮ್ಮಿಂದ ವಿವರಣೆ ಏನಾದರೂ ಬೇಕಾದ್ರೆ ಮತ್ತೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ ಶೋರ್ ಥ್ಯಾಂಕ್ ಯು ಓ ಐ ಆಮ್ ಸಾರಿ ಇಟ್ಸ್ ಆಲ್ ರೈಟ್ ಬರ್ತೀನಿ ಜಯರಾಜ್ ಯಾರೋ ನಮ್ಮ ಸುರೇಶ್ನ ಕೊಲೆ ಮಾಡಿಬಿಟ್ಟಿದ್ದಾರಂತೆ ಪೊಲೀಸ್ನವರು ಬಾಡಿನ ಪತ್ತೆ ಮಾಡಿದ್ದಾರೆ ಈಗ ನಾನು ಹಾಸ್ಪಿಟ್ಲಿಗೆ ಬಾಡಿ ತೊಗೊಳಕ್ಕೆ ಹೋಗ್ತಾ ಇದ್ದೀನಿ ಸುರೇಶ್ ನಮ್ಮ ನಗಲಿದ್ದಕ್ಕೆ ಶೋಕ್ ಆಚರಣೆ ಅಂತ ಫ್ಯಾಕ್ಟ್ರಿಗೆ 2 ದಿನ ರಜಾ ಡಿಕ್ಲೇರ್ ಮಾಡು ಸರ್ ಆವತ್ ರಾತ್ರಿ ನಮ್ಮ ಕೈಯಿಂದ ತಪ್ಪಿಸ್ಕೊಂಡು ಮಗುನ ಇವತ್ತು ನಾನು ನೋಡಿದೆ ಅದ್ ನನ್ನ ಗುರುತಿಡಿಬಿಡ್ತು ನಾಳೆ ನಿಮ್ಮನ್ನ ನೋಡಿದ್ರು ಗುರುತಿಡಿಯುತ್ತೆ La 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 la
ರಸಿಕರೆ ಪ್ರಿಯ ರಸಿಕರೆ ರಸಿಕರೆ ಪ್ರಿಯ ರಸಿಕರೆ ನಲುಮೆಯ ನನ್ನ ಗೆಳೆಯರೆ ನಿಮಗೆ ವಂದನೆ ಎದೆಯ ಅಭಿನಂದನೆ ಹಾಡಿನಲ್ಲಿ ಕತೆ ಹೇಳುವೆ ಹಾಡುತ್ತಲೆ ಎತ್ತಿ ಮರೆಯುವೆ ನಿಮ್ಮಲ್ಲಿ ಒಂದಾಗುವೆ ರಸಿಕರೆ ಪ್ರಿಯ ರಸಿಕರೆ ನಲುಮೆಯ ನನ್ನ ಗೆಳೆಯರೆ ನಿಮಗೆ ವಂದನೆ ಎದೆಯ ಅಭಿನಂದನೆ ಸ್ನೇಹ ಸುಮಧುರ ಸಂಬಂಧ ಪ್ರೇಮ ಒಲವಿನ ಅನುಬಂಧ ಸ್ನೇಹ ಸುಮಧುರ ಸಂಬಂಧ ಪ್ರೇಮ ಒಲವಿನ ಅನುಬಂಧ ಬರುವೆವು ಬೇರೆವೆವು ನಮಗಾಗಿ ಈ ರಂಗವು ಕಳಿಗೆಯ ಸಂತೋಷ ಕೂಡಿನಲ್ಲಿಯುವ ಪ್ರತಿ ನಿಮಿಷ ಬಾಳು ಕಳಿಗೆಯ ಸಂತೋಷ ಕೂಡಿನಲ್ಲಿಯುವ ಪ್ರತಿ ನಿಮಿಷ ನಡುವೆವು ಮರೆವೆವು ಈ ಬಾಳನುವೆಲ್ಲವು ಇಲ್ಲೆಲ್ಲ ಆನಂದವು ನನ್ನ ನಿನ್ನ ದೂರ ಮಾಡು ಯಾವ ಶಕ್ತಿ ಬಂದರೇನು ಈ ಪ್ರಾಣ ನಿನ್ನದೆ ಹೂವೆ ನಿನ್ನ ಆಟದಲ್ಲಿ ನೋಟದಲ್ಲಿ ಸಂಘದಲ್ಲಿ ಆನಂದ ಹೊಂದಿದೆ ಬಾಳಿನಲ್ಲಿ ಎಲ್ಲೇ ಇರಲಿ ಏನೇ ಬರಲಿ ಯಾರೇ ಬರಲಿ ನೀನು ಅಂಜದೆ ನನ್ನ ಹಾಗೆ ಪ್ರೀತಿಗಾಗಿ ನೀತಿಗಾಗಿ ರೀತಿಗಾಗಿ ನೀ ಬಾಳು ಧೈರ್ಯದೆ ಸತ್ಯಕ್ಕೆ ಎಲ್ಲೆಲ್ಲೂ ಜಯವಿದೆ ರಸಿಕರೆ ಪ್ರಿಯ ರಸಿಕರೆ ನಲ್ಮೆಯ ನನ್ನ ಗೆಳೆಯರೆ ನಿಮಗೆ ವಂದನೆ ಎದೆಯ ಅಭಿನಂದನೆ ಹಾಡಿನಲ್ಲಿ ಕತೆ ಕೇಳುವೆ ಹಾಡುತ್ತಲೆ ಎತ್ತಿ ಮರೆಯುವೆ ನಿಮ್ಮಲ್ಲಿ ಒಂದಾಗುವೆ ರಸಿಕರೆ ಪ್ರಿಯ ರಸಿಕರೆ ನಲುಮೆಯ ನನ್ನ ಗೆಳೆಯರೆ ನಿಮಗೆ ಅನುಗಣೆ ಎದೆಯ ಅಭಿನಂದನೆ ಜಯರಾಜ್ ಯು ಆರ್ ರೈಟ್ ಆ ಮಗು ನನ್ನ ಕುರಿತಿಡಿದ್ಬಿಡ್ತು ಮುಳ್ಳೆಷ್ಟೇ ಚಿಕ್ಕದಾಗಿದ್ರು ಮಗ್ಲಲ್ಲಿದ್ರೆ ಯಾವತ್ತಾದ್ರೂ ಒಂದಿನ ಚಿಚ್ಚ ಚಿಚ್ಚತ್ತೆ ಸುರೇಶ್ ಬಾಡಿನೂ ಪತ್ತೆ ಆಗ್ಬಿಡಿ ಪೊಲೀಸ್ನವ್ರಿಗೆ ಸುಳು ಸಿಕ್ಕಕ್ ಮುಂಚೆ ನಾವ್ ಎಚ್ಚೆತ್ಕೋಬೇಕು ಆ ಮಗು ಒಂದಲ್ಲ ಎರಡು ಕೊಲೆಗೆ ಸಾಕ್ಷಿ ಹೌದು ಜಯರಾಜ್ ಒಂದ್ ಕೆಲಸ ಮಾಡಿ ಹೇಗಾದ್ರೂ ಆ ಮಗುನ ಕಿಡ್ನಾಪ್ ಮಾಡಿ 1000 ಕಿಲೋಮೀಟರ್ ಆಚೆ ಬಿಟ್ಬಿಡು ಇಲ್ಲಾಂದ್ರೆ
ರಾಜಾ ಮಲಗ್ಬಿಟ್ಟಿಯಪ್ಪ. ವಿಶ್ವ, ಯಾರ್ದು ಈ ಮಗು? ಪ್ರೀತಿ ಕಾಣಿಕೆ. ಪ್ರೀತಿಯ ಕಾಣಿಕೆ ಯಾರು ಕೊಟ್ಟವರು? ದಾರಿಲಿ ಬಿದ್ದಿತ್ತು, ನನ್ನ ಕಣ್ಣಿಗೆ ಬಿತ್ತು. ಅಲ್ವೋ, ದಾರಿಲಿ ಬಿದ್ದಿದ್ದ ಕಲ್ ಚಪ್ಪಡಿನ ನೀನ್ ಯಾಕೋ ಎತ್ತಿ ತಲೆ ಮೇಲೆ ಹಾಕೊಂಡೆ? ಕಲ್ ಚಪ್ಪಡಿ ಹೊರೋ ಕಷ್ಟದಲ್ಲೂ ನನಗೊಂಥರ ಸಂತೋಷ ಸಿಗುತ್ತೆ. राजा, राजा, निम कीबी कल सुधुलवा, निजवाग ने निम कीबी कल सुधुलवा, निम गुशा नहीं ला, मंका की दिनते तुरकुड़ी ते, oh God, what a fate, हाँ मरो, हाँ, हाँ ಏನಾದ್ರು ಕೆಲಸತ್ತಮ್ಮರಿ? ಏನಾದ್ರು ಕೆಲಸ್ತಾ ಇದೆಯಾ? ಇದಕ್ಕೆ ಮೊದಲು ಬೇರೆಲ್ಲಾದರೂ ಚೆಕಪ್ ಮಾಡ್ತಿದ್ರಾ? ಗೊತ್ತಿಲ್ಲ ಸರ್. ಅಂದ್ರೆ ನೀವು? ಈ ಮಗು ನಂದಲ್ಲ ಸರ್, ಒಂದು ರಾತ್ರಿ ಬರ್ತಾ ಇದ್ದೆ, ರಸ್ತೆಯಲ್ಲಿ ಅನಾಥವಾಗಿ ಮಲಗಿತ್ತು, ಇದರ ಅಪ್ಪ ಅಮ್ಮ ಯಾರು ಅಂತ ಹುಡುಕ್ತಾ ಇದ್ದೀನಿ. ಇನ್ನೂ ಯಾರು ಸಿಕ್ಕಿಲ್ಲ ತಾನೆ? ಇಲ್ಲ ಸರ್, ಅದಕ್ಕೆ ಪೇಪರ್ನಲ್ಲಿ ಇವನ ವಿಷಯ ಹಾಕ್ಸ್ಬೇಕು ಅಂತಿದ್ರಿ. ಅದರಿಂದ ಏನು ಪ್ರಯೋಜನ ಆಗಲ್ಲ. ಈ ಮಗುನ ಯಾರೋ ಬೇಕುಂತಲೇ ಬೀದಿಗೆ ಬಿಟ್ಟಿದ್ದಾರೆ. ಯಾಕಂದ್ರೆ ಹುಟ್ಟಿತಾನೆ ಅವನ್ ಕ್ಯೂಡ, ಮೂಗ ಬೇರೆ, ಈಸ್ ಡಫ್ ಅಂಡ್ ಡಮ್. ಹೆತ್ತ ಮಗು ಹೊರೆಯಾದಾಗ ಕೆಲವು ಸಾರಿ ಹೆತ್ತವರಿಗೆ ಬೇಜಾರಾಗೋದುಂಟು, ಅದಕ್ಕೆ ತಮ್ಗೆ ಈ ಹೊರೆ ಬೇಡ ಅಂತ ಈ ತರ ಕೈ ಬಿಟ್ಬಿಟ್ಟಿದ್ದಾರೆ. ಡಾಕ್ಟರ್, ಈ ಮಗು ಎಲ್ರಾಗ ಹಾಕೋಕೆ ಬೇರೆ ದಾರಿನೇ ಇಲ್ವಾ? ಬಾಂಬೆಲ್ ಒಂದು ಇನ್ಸ್ಟಿಟ್ಯೂಟ್ ಇದೆ, ಅಲ್ಲಿ ಕರ್ಕೊಂಡೋಗಿ ಸೇರಿಸಿದ್ರೆ ಏನಾದ್ರು ಒಂದು ಅನುಕೂಲ ಆಗ್ಬೋದು. ಮಗುಗೆ ಕೇಳಿಸೋದಂತೂ ಸಾಧ್ಯನೇ ಇಲ್ಲ, ಆದ್ರೆ ನಾವು ಮಾತಾಡುವಾಗ ಬಾ ಹೋಗು ಅನ್ನೋ ನಮ್ಮ ತುಟಿಚಲನೆ ಫಾಲೋ ಮಾಡಿ ಮಗು ರಿಯಾಕ್ಟ್ ಮಾಡೋ ಸಾಧ್ಯತೆ ಉಂಟು. ಅದಕ್ಕೆ ತುಂಬಾ ಖರ್ಚಾಗುತ್ತೆ, ವರ್ಷಾಂತರ ಟೈಮೂ ಬೇಕು. ಆದರೂ ನಾ ಮಾಡೋ ಪ್ರಯತ್ನ ನಾವು ಮಾಡಲೇಬೇಕು ನೋಡಿ. ಇಲ್ದಿದ್ರೆ ನಾಳೆ ಮಗು ಬೆಳೆದು ದೊಡ್ಡವನಾಗಿ ಬ್ಯಾ ಬ್ಯಾ ಅಂತ ಭಿಕ್ಷೆ ಬಿಡಬೇಕಾಗತ್ತೆ. ತಿಳಿದವರಾಗಿ ನಾವು ಅದಕ್ಕೆಲ್ಲ ಅವಕಾಶ ಕೊಡಬಾರ್ದು. ರಾಜಾ, ಯಾವುದೋ ಪೇಷಂಟ್ ನ ಆಪರೇಷನ್ ರೂಮ್ ಕರ್ಕೊಂಡು ಹೋಗ್ತಾ ಇದ್ದಾರೆ, ಅದಕ್ಕೆ ನೀನ್ ಯಾಕೆ ಹೆದರ್ಕೋತೀಯ? ರಾಜಾ, ಏನೋ ಇದು ಕೆಳಗಡೆ ಬಿದ್ದಿರೋ ಗೊಂಬೆನ ಹಾಗೆಲ್ಲ ತಗೋಬಾರ್ದು. ನೀನು ಒಂದಲ್ಲ ಹತ್ತು ಗೊಂಬೆ ನಾನು ಕೊಡಿಸ್ತೀನಿ. ರಾಜಾ, ನೀ ಇಲ್ಲೇರು, ನಾನು ಗೊಂಬೆಗಳು ತರ್ತೀನಿ.
ರಾಜಾ ನೀ ಇಲ್ಲೇ ಇರು, ನಾನು ಹೋಗಿ ಗೊಂಬೆಗಳನ್ನ ತರ್ತೀನಿ. ಸರ್ ಎಸ್, ಮೂರು ವರ್ಷದ ಮಕ್ಕಳು ಆಟ ಆಡೋ ಗೊಂಬೆಗಳಿದೆಯಾ? ಓ ಬೇಕಾದಷ್ಟಿದೆ, ಬನ್ನಿ ಸರ್ ಬನ್ನಿ. ನೋಡಿ ಇಷ್ಟೊಂದಿದೆ, ನಿಮ್ಗೆ ಯಾವ್ದಕ್ಕೆ ನೋಡಿ ತಗೊಳ್ಳಿ, ಚೆನ್ನಾಗಿರೋದು ನೀವೇ ಕೊಡ್ತೀನಿ. ಆ ದೊಡ್ಡದು ಕೊಡಿ. ಯಾರ ಮರಿ ನೀನು? ಯಾಕೆ ನನ್ನನ್ನು ಹೀಗೆ ಹೇಳ್ತಿದ್ಯಾ? ಚಾಕ್ಲೇಟ್ ಬೇಕಾ? ತಗೋ ತಗೋ. ಒಂದ್ ಸಾಲ್ದಾ? ತಗೋ, ಇಷ್ಟನ್ನು ನೀನೇ ಇಟ್ಕೋ. ನಿಮ್ಮ ಗುಣ? ಇಲ್ಲ ಇಲ್ಲ, ಹೌದು. ಏನ್ ಸರ್ ಇದು, ನಿಮ್ಮ ಗು ಅಂತ ಹೇಳೋಕೆ ಹೀಗ್ ತಡ್ಕಾಡ್ತೀರಾ? ಯಾಕೋ ಏನೋ ಗೊತ್ತಿಲ್ಲ, ನನ್ ಹತ್ರ ಓಡ್ ಬಂದು ನನ್ ಕೈ ಎಳಿತಾನೆ, ಬಟ್ಟೆ ಎಳಿತಾನೆ, ಕೂದ್ಲು ಎಳಿತಾನೆ, ವಿಚಿತ್ರವಾಗಿ ಆಕ್ಷನ್ ಮಾಡ್ತಾನೆ. ಆದ್ರೂ ಕಿಲಾಡಿ, ತುಂಬಾ ಘಾಟಿ. ಒಂದ್ ಚಾಕ್ಲೇಟ್ ಕೊಟ್ರೆ ಇಸ್ಕೊಳ್ಳಿಲ್ಲ, ಇಷ್ಟ್ ಕೊಟ್ರೆ ಲಕ್ಕಂತ ಎತ್ಕೊಂಡ್ಬಿಟ್ಟ. ಇಷ್ಟಾದ್ರೂ ಒಂದ್ ಮಾತು ಕೂಡ ಆಡ್ಲಿಲ್ಲ, ಎಲ್ಲ ನಿಮ್ ಹಾಗೆ. ಹೌದು, ಮಗು ಹೆಸರೇನು? ರಾಜಾ. ಯಾವ ದೇಶಕ್ಕೆ? ಕೋಪ ಮಾಡ್ಕೋಬೇಡಿ, ಲಕ್ಕಂತ ಒಂದ್ ಸಣ್ಣ ಜೋಕ್ ಅಷ್ಟೇ. ಜೋಕ್? ರಾಜಾ ಡ್ಯಾಡಿ ಹತ್ರ ಹೋಗು. ಇದಕ್ ಮೊದ್ಲು ನನ್ನನ್ನೆಲ್ಲೂ ನೋಡಿರ್ಬೇಕು ಅಂತ ಕಾಣುತ್ತೆ, ಅದಕ್ಕೆ ಓಡ್ ಬಂದು ಲಕ್ಕಂತ ಹಿಡ್ಕೊಂಡ್ಬಿಟ್ಟ. ನೋಡಿ ನಿಮ್ ರಾಜ ನನ್ ಮನಸ್ಸನ್ನ ಕದ್ಬಿಟ್ಟಿದ್ದಾನೆ, ಸ್ವಲ್ಪ ಓಪನ್ ಮಾಡ್ತೀರಾ? ಏನ ಪರ್ಸನ್ನ ಇದು? ನನ್ ವಿಸಿಟಿಂಗ್ ಕಾರ್ಡ್, ನಮ್ಮ ಮನೆ ಅಡ್ರೆಸ್, ಫೋನ್ ನಂಬರ್ ಎರಡೂ ಇದೆ. ಒಂದ್ಸರಿ ಫೋನ್ ಮಾಡಿ, ನಿಮ್ ಹೆಂಡತಿನ ಮಗುನ ಕರ್ಕೊಂಡು ನಮ್ಮ ಮನೆಗೆ ಬರ್ಬೇಕು. ಬರ್ತೀರಿ ತಾನೆ? ಬರ್ತೀನಿ. ಓ ಸಾರಿ, ಬಾಯ್ ರಾಜಾ. ಓಕೆ ಓಕೆ, ಬರ್ತೀನಿ. ರಾಜಾ. ರಾಜಾ ನೀನು ನನ್ನ ಕರಿಬೇಕಾದ್ರೆ ಹಾಗೇರು. ಕಂಡಣ ಯಾರ್ ನೀವು? ನಾವ್ ಯಾರಾದ್ರೂ ನಿಂಗೇನಯ್ಯ? ಆ ವಿಶ್ವನ ಆಚೆ ಕರೆಯ. ನಾನೇ ವಿಶ್ವ, ಏನಾಗ್ಬೇಕು? ನೀನೇ ನಾವ್ನು ನೋಡಕೊಳ್ಳೆ, ದೊಡ್ಡ ಮನ್ಸ ಕಂಡಂಗ್ ಕಾಣ್ತೀಯಾ? ಬಾಮ ನೀನು ಕಾಮ್ ಆಗಿರು, ಅವ್ನ ಅಳಿಯಕ್ ನಾವೇನ್ ಟೇಪ್ ಇಟ್ಕೊಂಡ್ ಬಂದಿದ್ದೀವ? ಎಲ್ಲ ಯಾರ ನನ್ನ ಮಗು? ಯಾಕಪ್ಪ ಕೋಟ್ಯಾಧಿಪತಿ ಕಳ್ಳಂಗ್ ಮೆಳ್ಳಾಡ್ತಾ ಇದೀಯಾ? ಬಾಮ ನಿನಗೆ ಬುದ್ಧಿ ಕಮ್ಮಿ, ನಮ್ ಮಗುನ್ ಕದ್ದಿರೋ ಇವನು ಕೋಟ್ಯಾಧಿಪತಿನಾ?
ಮಗು, ನನ್ನ ಮಗು, ಅಯ್ಯೋ ಅಯ್ಯೋ, ಮಗುನ್ ಕಳ್ಕೊಂಡು ಮನಸ್ಸು ತುಡಿತಾ ಇದೆಯಲ್ರಿ. ತಡ್ಕೋ ತಡ್ಕೊಳೆ. ಯೋ, ನಾನು ಮಗುನ ಎತ್ಕೊಂಡು ಬೀದಿ ಬೀದಿ ಅಲಿತಾ ಇದ್ದೀಯಂತೆಲ್ಲ, ಮಗುನ್ ಕದ್ದು ಬಿಟ್ರೆ ಬೇರೆ ಬದುಕೇ ಇಲ್ವಾ ನಿನಗೆ? ಏಯ್, ತಲೆಯೆಲ್ಲ ಮಾತಾಡ್ಬೇಡ್ರಿ. ಆ ಮಗು ನನಗೆ ಬೀದಿಲಿ ಸಿಕ್ಕಿದ್ದು, ಅದಿರ್ಲಿ, ನಿಮ್ ಮಗು ನಾಪತ್ತಾಗಿ ಎಷ್ಟಿನ ಆಯ್ತು? ಏನ್ ದೊಡ್ಡ ಪೊಲೀಸ್ ಪತ್ತೆದಾರ, ವಿಚಾರಣೆ ಬೇರೆ ಮಾಡ್ತಿದ್ದಾನೆ. ಅಯ್ಯಯ್ಯೋ, ನನಗ್ ನನ್ ಮಗು ಬೇಕು, ನನ್ ಮಗು ಎಲ್ಲಿ? ಏನ್ರಿ ಇದು ಮನೆ ಬಾಕ್ಲಲ್ಲಿ, ಒಳಗಡೆ ಇದು ಹೋಗ್ರಿ. ಅಲ್ಲಿ ನೋಡೆ ನನ್ನ ಮಗ ಕಂಪಪ್ಪ ಪರಂಧಾಮ ಪಾರೆ ನನ್ ರಾಜ. ಅಬ್ಬ, ಹೆತ್ತೊಟ್ಟೆ ತಣ್ಣಗಾಯ್ತು ಪುಟ್ಟ. ನನ್ ಚಿನ್ನ ಪಾಕಂ ಪಪ್ಪು ಪರಂಧಾಮ. ಅಯ್ಯಯ್ಯೋ, ಇಲ್ ನೋಡ್ರಿ, ನನ್ ರಾಜ ಹೋಗಿದ್ದಾನೆ. ಹಿಡ್ಕೊಳ್ಳೆ ಹಿಡ್ಕೊಳ್ಳೆ. ಯಾಕಪ್ಪ ಓಡ್ ಹೋಗ್ತಾ ಇದೀಯಾ? ನೋಡು, ನಿನ್ನ ಕದ್ದು ಇಲ್ಲಿ ತಗೊಂಡ್ ಬಂದಿದಾನಲ್ಲ, ಅವನು ನೀ ಏನು ಎದ್ರಕೋಬೇಕಾಗಿಲ್ಲ, ನಾನಿದ್ದೀನಿ. ಪೊಲೀಸ್ನವ್ರು ಹಿಡ್ಕೊಟ್ಟು ಇದರಲ್ಲಿ ಡಗ್ 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 ಅಂತ ಸುಟ್ಟು ಹಾಕಿಸ್ಬಿಡ್ತೀನಿ. ಕೊಡ್ರಿ ಇಲ್ಲಿ ಮಗುನ. ನನ್ ಬಂಗಾರ, ನಿನ್ ಬಾಯಾರ, ನನ್ನ ಅಮ್ಮ ಅಂತ ಎಷ್ಟು ದಿವಸ ಆಯ್ತಪ್ಪ. ಎಲ್ಲಿ ಅಮ್ಮ ಅನ್ನಪ್ಪ? ಅವನೆಲ್ಲಿ ಅಮ್ಮ ಅಂತ ಕರೀತಾನೆ, ಮಮ್ಮಿ ಅಂತ ಅಲ್ವೇನೆ ನಿನ್ ಕರೆಯೋದು? ಹೌದಲ್ಲ, ಒಂದೇ ಒಂದ್ಸಾರಿ ಮಮ್ಮಿ ಅಂತ ಬಿಡಪ್ಪ. ನನ್ನಂದಿದ್ರು ಬೇಡ, ಇವ್ರನ್ನಾದ್ರೂ ಒಂದ್ಸರಿ ತಾಡಿ ಅಂದ ಬಿಡಪ್ಪ. ಕೊಡೆ ನನ್ ಮಗುನ. ಏನ್ರಿ, ಮಗು ಸಿಕ್ಕಿದ ತಕ್ಷಣ ನಂಜನಗೂಡ್ ನಂಜುಂಡೇಶ್ವರನ್ಗೆ ಉರುಳು ಸೇವೆ ಮಾಡ್ತೀನಿ ಅಂತ ನಾನು ಅರ್ಕೆ ಹೊತ್ಕೊಂಡಿದ್ದೆ. ಏನ್ರಿ ಸ್ವಾಮಿ, ಈ ಪುಟ್ಟ ಪಾಕಂ ಪಪ್ಪು ಪರಂಧಾಮ ನಿಮ್ಮನ್ನ ಡ್ಯಾಡಿ ಅಂತ ಕರೆಯುತ್ತೋ ಅಪ್ಪ ಅಂತ ಕರೆಯುತ್ತೋ? ಕಾಸ್ ಕೊಟ್ಟು ಕಾರ್ಮೆಂಟ್ ಕಳಿಸ್ತೀನಿ, ಅಪ್ಪ ಅಂತ ಯಾಕೆ ಕರೆಯುತ್ತೆ? ಇಂಗ್ಲಿಷ್ ನಲ್ಲಿ ಡಾಡಿ ಅಂತ ಕರೆಯುತ್ತೆ. ಓಹೋ, ಕಾನ್ವೆಂಟ್ ಅಂದ್ರೆ ಎ ಬಿ ಸಿ ಡಿ ಕಲಿಸ್ತಾರಲ್ಲ ಆ ಸ್ಕೂಲ? ಅದೇ ಅಲ್ವೇನೆ? ಹೌದು ಹೌದು. ನಿಮ್ಮ ಹೆಸರೇನು? ಪಾಕಂ ಪಪ್ಪು ಪರಂಧಾಮ. ಪರಂಧಾಮನ ಸ್ವಲ್ಪ ಕೆಳಗಿಳಿಸಿ. ಯಾಕಯ್ಯ ಇಳಿಸ್ಬೇಕು? ಏಯ್, ಇಳಿಸಾಯ ಕೆಳಗೆ. ಪಾಕಂ ಪಪ್ಪು, ಸ್ವಲ್ಪ ಈ ಕಡೆ ಬರ್ತೀಯ? ನಾ ಏನ್ ಮಾಡಿದೆ ತಪ್ಪು? ಈಗ ಹೇಳಿ, ಈ ಮಗು ನಿಮ್ಮನ್ನ ಡ್ಯಾಡಿ ಅಂತ ಕರೆಯುತ್ತೋ ಅಪ್ಪ ಅಂತ ಕರೆಯುತ್ತೋ? ಡ್ಯಾಡಿ ಅಂತ ಕರೆಯ. ಇನ್ನೂ ಹೊಡೆದ ಎಲ್ಲ ಆಗ್ಲೇ ಆ ಅಂತಿಯಲ್ಲಿ ಏನಂತ ಕರೆಯುತ್ತೆ? ಅಪ್ಪ ಅಂತ ಕರೆಯುತ್ತೆ. ಹೇಳ ಮೇಲೆ ಬರಡಿ. ನನ್ ಗಮಿಸ್ಬಿಡಿ ಸರ್, ನನ್ ಗಮಿಸ್ಬಿಡಿ. ತಗಾಕೋರ, ಈ ಮಗು ಹುಟ್ಟದಾಗ್ಲೇ ಕಿವಿಡು ಮೂಗು. ನಿನ್ನ ಡ್ಯಾಡಿ ಅಂತ ನಿನ್ನ ವೈಯಾರಿ ಬಾಮನ್ನ ಅಮ್ಮ ಅಂತ ಹೇಗೋ ಕರೆಯುತ್ತೆ? ಹೇಳು, ಯಾವ ಪ್ಲಾನ್ ಹಾಕೊಂಡು ಇಲ್ಲಿಗೆ ಬಂದಿದ್ಯಾ? ಈ ಮಗುನ ಕದಿಯೋದಕ್ ಬಂದಿದ್ಯಾ? ಸರ್, ಮತ್ತೆ ಹೊಡಿಬೇಡಿ ಸರ್. ಆ ಮಗುನ ಮೇಲೆ ಆಣೆ, ನಿಜ ಏನು ಅಂತ ಹೇಳ್ಬಿಡ್ತೀನಿ. ಈ ಗೊಡ್ಡಿನ ಮದುವೆ ಆಗಿ 10 ವರ್ಷ ಆಯ್ತು, ನನಗೆ ಒಂದು ಮಗುನು ಕೊಡ್ಲಿಲ್ಲ. ನಿಮಗೆ ಬೀದಿಲ್ ಒಂದು ಮಗು ಸಿಕ್ಕಿದೆ ಅನ್ನೋ ವಿಷಯ ಗೊತ್ತಾಯ್ತು, ಹೇಗಾದ್ರೂ ಮಾಡಿ ಕರ್ಕೊಂಡು ಹೋಗಿ ನನ್ನ ಸ್ವಂತ ಮಗು ತರ ಕಾಪಾಡೋಣ ಅಂತ ತಪ್ಪು ಲೆಕ್ಕ ಹಾಕೊಂಡು ಬಂದ್ಬಿಟ್ಟೆ ಸರ್. ನೀವ್ ಇನ್ನೊಂದ್ಸತಿ ಅಂತ ರೀಲ್ ಇಟ್ಕೊಂಡ್ ಬಂದ್ರೆ ನಿಮ್ಮಿಬ್ರು ರೈಲ್ ಕಂಬೆಗೆ ಇಟ್ಟು ಕೂ ಅನ್ನಿಸ್ಬಿಡ್ತೀನಿ. ಏ ವಯ್ಯಾರಿ ಬಾಮಾ, ನಿನ್ನ ಗಂಡನಿಗೆ ತಿಂಗಳ ಪೂರ್ತ ಹಸಿ ನುಗ್ಗೆಕಾಯಿ ತಿನ್ಸು, ನಿನ್ನ ಹೊಟ್ಟೆಲು ಹುಳ ಹುಟ್ಟೆ ಹುಟ್ಬೋದು. ಯಾರಪ್ಪ ರಾಜ ನೀನು? ಯಾರ್ಯಾರೋ ನಿನ್ನ ಅಪ್ಪ ಅಮ್ಮ ಅಂತ ಹುಡ್ಕೊಂಡ್ಬರ್ತಾರೆ, ಯಾರ ರಾಜ ನೀನು? ರಾಜ, ನಿನ್ನ ಭಾಷೆ ಅರ್ಥ ಮಾಡ್ಕೊಳ್ಳೋ ಶಕ್ತಿ ನನಗಿಲ್ಲ ಕಣ. ಅದ್ ಸರಿ, ಬೆಳಗ್ಗೆ ಅಂಗಡಿಲಿ ಯಾವ್ದೋ ಹುಡುಗಿ ಕೆಲ್ ಚಾಕ್ಲೇಟ್ ಇಸ್ಕೊಂಡು ತಿಂದಿಯಂತೆ, ಅವಳು ಕೈ ಹಿಡ್ಕೊಂಡು ಹೇಳ್ದಿಯಂತೆ. ಯಾರವಳು? ಅವಳು ಕಾರ್ಡ್ ಬೇರೆ ಕೊಟ್ಟೋಗಿದ್ದಾಳೆ. ಒಂದು ಕಾಲ್ ಮಾಡೋಣ, ನನಗೋಸ್ಕರ ಅಲ್ಲ, ನಿನಗೋಸ್ಕರ, ನಿನ್ನ ಗರ್ಲ್ ಫ್ರೆಂಡ್ನ ಖುಷಿ ಪಡಿಸೋಕ್ಕೋಸ್ಕರ. ಹಲೋ ಹಲೋ ಹಲೋ
ಚಂದ್ರಾ ಚಂದ ಅರಳಿದ ಹೂವು ಅಂದ ಹುಣ್ಣಿಮೆಯ ಚಂದ್ರಾ ಚಂದ ಅರಳಿದ ಹೂವು ಅಂದ ನನಗೆ ಎಂದೆಂದಿಗೂ ಮಗುವೆ ನೀನೆ ಚಂದ ನನಗೆ ಎಂದೆಂದಿಗೂ ಮಗುವೆ ನೀನೆ ಚಂದ ನನ್ನ ನೂರು ನೋವ ಮರೆಸಿ ಹರುಷವ ನೀನು ತಂದೆ ನೆಮ್ಮದಿ ನೀ ತುಂಬಿದೆ ಬದುಕಲಿ ಒಂದಾದೆ ಬಾಡಿ ಹೋದ ಆಸೆ ಎಂಬ ಲತೆಯಲ್ಲಿ ಜೀವ ತಂದೆ ಹಸಿರನು ನೀ ತುಂಬಿದೆ ಉಸಿರನು ನೀ ತಂದೆ ಯಾವ ದೈವ ತಂದ ವರವು ತಾರೆಯ ಸಾಲಿನಿಂದ ಜಾರಿದ ಹೂವು ಹುಣ್ಣಿಮೆಯ ಚಂದ್ರ ಚಂದ ಅರಳಿದ ಹೂವು ಅಂದ ನನಗೆ ಎಂದೆಂದಿಗೂ ಮಗುವೆ ನೀನೆ ಚಂದ ಹುಣ್ಣಿಮೆಯ ಚಂದ್ರ ಚಂದ ತಾಯಿ ಮಡಿಲ ಹೂವು ತಿಳಿಸುವರಾರು ಇಲ್ಲ ಅರಿಯುವ ಆಸೆಯು ಏತಕೋ ಹಿಂಗಿಲ್ಲ ಮುದ್ದು ಮುದ್ದು ಮಾತು ಆಡು ವಯಸ್ಸಲ್ಲಿ ಹೀಗಾಯಿತೆ ಮನಸ್ಸಿನ ಭಾವನೆಯಲ್ಲ ಕಣ್ಣಲ್ಲೇ ಸೆರೆಯಾಯ್ತೆ ನಿನ್ನ ಮೇಲೆ ಇಂಥ ಮೋಹ ಬಂದಿತು ಏಕೋ ಕಾಣೆ ದೇವರಾಣೆ ಹುಣ್ಣಿಮೆಯ ಚಂದ್ರ ಚಂದ ಅರಳಿದ ಹೂವು ಅಂದ ಹುಣ್ಣಿಮೆಯ ಚಂದ್ರ ಚಂದ ಅರಳಿದ ಹೂವು ಅಂದ ನನಗೆ ಎಂದೆಂದಿಗೂ ಮಗುವೆ ನೀನೇ ಚಂದ ನನಗೆ ಎಂದೆಂದಿಗೂ ಮಗುವೆ ನೀನೇ ಚಂದ ಸಕ್ಸಸ್ ಸರ್ಕಸ್ ವದೆ ತಿಂದ್ಕೊಂಡು ಒದ್ದಾಡ್ಕೊಂಡು ಬಂದು ಸೇರಿದೆ ನಿಮ್ ಮಾತು ಕೇಳ್ಕೊಂಡು ನಾನು ನನ್ನ ಹೆಂಡತಿ ಆ ಮಗು ಸಿಕ್ಕಿದ್ದೇ ಸಾಕು ಡ್ಯಾಡಿಯನ್ನು ಮಮ್ಮಿಯನ್ನು ಅಂತ ಏನು ಬಲವಂತ ಮಾಡಿದ್ರು ಆ ಮುದ್ದು ಮಗು ಮುಖಮುಖ ನೋಡ್ಕೊಂಡು ಮಿಕ್ಕಿ ಮಿಕ್ಕಿ ಅಂತ ಸುಮ್ಮನೆ ನಿಂತಿತ್ತು ಓ ಆ ಪೈಲವಾನು ಒಂದು ಕುತ್ತಿಗೆ ಮೇಲೆ ಇಕ್ಕದ ನೋಡಿ ನನ್ನ ಪ್ರಾಣ ಹೋಗ್ಲಿಲ್ಲ ಅವನು ಜೈಲಿಗೂ ಹೋಗ್ಲಿಲ್ಲ ಅದು ನಮ್ಮ ಪುಣ್ಯ ಅಲ್ಲಯ್ಯ ಆ ಮಗು ಹುಟ್ಟತಾನೆ ಕಿವುಡು ಮೂಗು ಅನ್ನೋದನ್ನ ನನ್ನ ಹತ್ರ ಮೊದಲೇ ಹೇಳಬಾರ್ದೇನಯ್ಯ ಮೂಗು ಕಿವುಡು ಆಗಿದ್ರು ಅದ್ರ ನೆನಪನ್ನ ಯಾರು ಅಳಿಸಕಾಲ ನಾಗರಾವಿನ ಮರಿ ನಮ್ ಕಾಲ್ಗೆ ಸುತ್ಕೊಂಡಿದೆ ಅದ್ ಇವತ್ತಲ್ಲ ನಾಳೆ ದೊಡ್ಡದಾಗೆ ಆಗತ್ತೆ ನಮ್ಮನ್ ಕಚ್ಚೆ ಕಚ್ಚತ್ತೆ ಜಯರಾಜ್ ಯು ಡೂ ಅಂತ ಗುರ್ತು ಸಿಗದ ಹಾಗೆ ಅದ್ರ ತಲೆನ ಜಜ್ಜುಬಿಡು ಕ್ಯಾಡ್ಬರಿ ಚಾಕ್ಲೇಟ್ ಬಿಡು ರಾಜಾ ಏ ನಿನ್ನೆ ಬೆಳಿಗ್ಗೆ 10 ಗಂಟೆಲಿ ನನಗೆ ಫೋನ್ ಮಾಡಿ ಆಟ ಆಡಿಸಿದ್ದು ನೀನೆ ತಾನೆ
ಯಾಕ ರಾಜ ಕಣ್ಣ ಮುಚ್ಚಾಲೆ ಆಡಬೇಕು? ಚಾಕ್ಲೇಟ್ ಬೇಕು ಅಂತನಾ? ತಗೋ. ಫಸ್ಟ್ ಥ್ಯಾಂಕ್ಸ್ ಹೇಳು, ಇಲ್ಲ ಅಂದ್ರೆ ನಾನು ಕೊಡೋದಿಲ್ಲ. ಹೇಳು ಥ್ಯಾಂಕ್ಸ್. ಅವನು ಹೇಳೋದಿಲ್ಲ, ಅವನ ಕೇಳಿ ಹೇಳೋದಕ್ಕೂ ಆಗೋದಿಲ್ಲ. ಯಾಕೆ? ಅವನು ಹುಟ್ಟಾನೆ ಕಿವಿಡ ಮೂಗ. ಐ ಆಮ್ ಸಾರಿ ರಾಜ, ತಗೋ ಚಾಕ್ಲೇಟ್. ಅವತ್ತೇ ಹೇಳದ್ನಲ್ಲ ರಾಜಣ್ಣ ಅವ್ರ ಅಮ್ಮನ ಕರ್ಕೊಂಡು ಮನೆಗೆ ಬರ್ಬೇಕು ಅಂತ. ಬರ್ತೇವೆ. ಯಾವಾಗ? ಇವಾಗ್ಲೇ. ಇವಾಗ್ಲೇ? ಪ್ಲೀಸ್ ಕಮ್, ಬನ್ನಿ ಬನ್ನಿ, ಹೋಗೋಣ ಬನ್ನಿ. ಮನೇಲಿ ನಾನೊಬ್ಳೇ ಇರೋದು. ಡ್ಯಾಡಿ ಟೂರ್ ಹೋಗಿದ್ದಾರೆ, ಒಬ್ಳೇ ಇರ್ಬೇಕು ಅಂದ್ರೆ ಒಂದೇ ಬೋರು. ರೀ ವಾಪಸ್ ಹೊರಟ್ಬಿಟ್ರಲ್ಲ. ನೀವು ಪ್ರೀತಿ ವಿಶ್ವಾಸದಿಂದ ಕರೆದ್ರಿ ಅಂತ ಬಂದ್ವಿ, ನಿಮ್ ಬೋರ್ಗೆ ನಾವೇನ ಸಿಕ್ಕಿದ್ದು? ನಡಿ ರಾಜ, ಹೋಗೋಣ. ಐ ಆಮ್ ಸಾರಿ. ಮೇಡ ಜೋಕ್, ಈಗ ನಿಮ್ ಬೋರ್ ಅದಾಯ್ತಲ್ಲ. ನಿಮ್ ಜೋಕು ನನಗ್ ಭಾರಿ ಕಿಕ್ಕೆ ಆಗ್ಬಿಟ್ಟಿತ್ತು. ಪ್ಲೀಸ್ ಕೂತ್ಕೊಳ್ಳಿ. ಅದು ನನ್ ಫೋಟೋ, ನಾನ್ ಚಿಕ್ಕವಳಾಗಿದ್ದಾಗ ತೆಗ್ಸಿದ್ದು. ಚೆನ್ನಾಗಿದೆ ಅಲ್ಲ? ಥ್ಯಾಂಕ್ ಯು. ಏನ್ ತಗೋತೀರಾ, ಕಾಫಿನಾ, ಚೀನಾ, ಬೋರ್ನ್ವಿಟಾನಾ, ಹಾಟ್ ಡ್ರಿಂಕ್ಸಾ, ಕೂಲ್ ಡ್ರಿಂಕ್ಸಾ? ತಣ್ಣಗೆ ಒಂದ್ ಗ್ಲಾಸ್ ನೀರು. ನೀರಾ? ರಾಜನ್ಗೆ ಹಾಲ್ ತಂದು ಕೊಡ್ತೀನಿ, ಕುಡಿತಾನಲ್ಲ. ಕುಡಿಬಹುದು. ಅಂದ್ಹಾಗೆ ನಿಮ್ ಮನೆ ಎಲ್ಲಿರೋದು? ಜಯನಗರ. ಜಯನಗರದಲ್ಲೆಲ್ಲಿ? ಮಾರ್ಕೆಟ್ ಇಂದ ನಾಲ್ಕನೇ ಕ್ರಾಸ್ ಲೆಫ್ಟ್ ಹೋದ್ರೆ ಕೊನೆ ಮನೆ. ಆ ಮನೆನಾ? ಹೌದು. ಅಯ್ಯೋ, ಅದ್ ಭೂತ್ ಬಂಗ್ಲಾ ಅಲ್ವಾ? ಅಲ್ಲೇ ತಾನೇ ಬಂದ್ ತಾಯಿ ಮಗು ಇಬ್ರು ಸುಟ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದು. ಅದು ನಿಮಗ್ ಗೊತ್ತೇ ಇಲ್ವಾ? ಅಲ್ಲಿ ಭೂತ ಇದೆಯಲ್ವೋ, ನನಗ್ ಗೊತ್ತಿಲ್ಲ. ಸತ್ತೋದವ್ರು ಮಾತ್ರ ನನಗ್ ಗೊತ್ತು. ಆ ಮಗು ನನ್ನ ಮಗು, ಸತ್ತೋದವಳು ನನ್ನ ಮಗುವಿನ ತಾಯಿ. ಈ ರಾಜ ಯಾರು? ಅದು ನನಗ್ ಗೊತ್ತಿಲ್ಲ. ನನ್ನ ಅವನ ಸಂಬಂಧ ಬರೀ 8 ದಿವಸದ ಋಣಾನ ಬಂದ. ಅವನ ಅಪ್ಪ ಅಮ್ಮನ ಹುಡುಕ್ತಾ ಇದ್ದೇನೆ. ಬೈ ದಿ ಬೈ, ಎ ಗ್ಲಾಸ್ ಆಫ್ ವಾಟರ್? ಐ ಆಮ್ ಸಾರಿ. ಅರೆ ರಾಜ, ಏನೋ ಹೊಡೆದಾಕ್ಬಿಟ್ಟ ಅನ್ಸುತ್ತೆ. ನಿನಗೆ ಬರ್ಬೇಕಾರ ಹೇಳಿಲ್ಲ, ಹೋದ ಕಡೆ ಗಂಭೀರವಾಗಿರ್ಬೇಕು ಅಂತ ಫೋಟೋ ಹೊಡೆದಾಕ್ಬಿಟ್ಟಿಯಲ್ಲ. ಹೋಗ್ಲಿ ಬಿಡಿ, ಗಾಜು ಹೊಡೆದ್ರೆ ಏನಾಯ್ತು? ಹೊಸದು ಹಾಕ್ಸಿದ್ರೆ ಆಯ್ತು. ಸರಿ, ನಾ ಬರ್ತೀವಿ. ಒಂದ್ ನಿಮಿಷ. ಇದು ನಮ್ ಫ್ಯಾಮಿಲಿ ಫೋಟೋ, ಇದು ನಾನು ವೀಣಾ. ಚೆನ್ನಾಗಿದ್ದೀನಲ್ಲ? ಇವರು ನಮ್ ತಂದೆ ಪಾಂಡುರಂಗಯ್ಯ ಅಂತ, ಇವಳು ನಮ್ಮ ಅಕ್ಕ ಭಾಗ್ಯ. 5 ವರ್ಷದ ಹಿಂದೆ ಯಾರೋ ಕ್ರಿಶ್ಚಿಯನ್ ಹುಡುಗನ ಲವ್ ಮಾಡ್ಬಿಟ್ಟು ಅವನ ಹಿಂದೆ ಓಡೋಗ್ಬಿಟ್ಲು. ಈಗ ಎಲ್ಲಿದ್ದಾಳೋ ಗೊತ್ತಿಲ್ಲ. ಫೋಟೋ ಎಲ್ಲ ಬೇಡ, ನಾವು ಬರ್ತೀವಿ. ಒಂದ್ ನಿಮಿಷ, ಒಂದ್ ನಿಮಿಷ. ರಾಜನ್ಗೋಸ್ಕರ ತಂದಿಟ್ಟಿದ್ದೆ, ಪ್ಲೀಸ್ ತಗೊಳ್ಳಿ. ನೋ, ದಿಸ್ ಇಸ್ ಟೂ ಮಚ್. ಏನ್ ಟೂ ಮಚ್? ಆಫ್ಟರ್ ಮಗುಗೆ ಇದೊಂದು ಡ್ರೆಸ್ ಕೊಟ್ರೆ ಏನಂತೆ? ತಗೋ ರಾಜ. ಮತ್ತೆ ಯಾವಾಗ ಮೀಟ್ ಮಾಡೋದು? ಪ್ರತಿ ಸಂಡೇ ಸಾಯಂಕಾಲ ನಾನು ಕಬ್ಬನ್ ಪಾರ್ಕ್ ಹೋಗ್ತೀನಿ. ರಾಜನ್ ಕರ್ಕೊಂಡು ನೀವು ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನಿಮಗ್ ಟೈಮ್ ಇಲ್ಲ ಅಂದ್ರೆ ರಾಜನಾದ್ರೂ ನಾನು ಕರ್ಕೊಂಡು ಹೋಗ್ಬೋದಲ್ಲ? ಬೈ ದ ಬೈ, ನಿಮ್ ಮನೆ ಫೋನ್ ನಂಬರು? 4161666. 4161666. ಫೋನ್ ಯಾರ ಹೆಸರಲ್ಲಿದೆ? ನನ್ನ ಹೆಸರಲ್ಲೇ ಇದೆ. ನಿಮ್ ಹೆಸರು? ಬಾಯ್ ರಾಜ. ರಾಜ ಬಾಯ್. 4161666. 4161666.
ನೀನು ಕಲ್ಚಾಳಿ ಬಿಡೋದಿಲ್ಲ ರಾಜ ಹಾಗೆ ನೋಡ್ತೀಯಾ ಯಾಕೆ ದಿನ ಇದನ್ನ ಕುಡಿತಾನೆ ಅಂತಾನ ದಿನ ಬೆಳಗ್ಗೆ ಇವತ್ತು ಕುಡಿಬಾರ್ದು ಅಂತ ತೀರ್ಮಾನ ಮಾಡ್ತೀನಿ ಗ್ರಹಚಾರ ಯಾರಾದರೂ ಒಬ್ರು ಬಂದು ಮೂಡ್ ಕೆಡಿಸ್ಬಿಡ್ತಾರೆ ಹಳೆ ಗಡಿಯಾರಕ್ಕೆ ಹೊಸ ಎಲ್ಲ ಹಾಕ್ದಂಗೆ ಮೂಡ್ ಸರಿ ಮಾಡ್ಕೊಳ್ಳೋಣ ಅಂತ ಮತ್ತಷ್ಟು ಕುಡಿತೀನಿ ಆದ್ರೇನು ಮಾಡೋದು ನನ್ನ ತಲೆ ಗಡಿಯಾರದ ಮುಳ್ಳು ಹಿಂದಕ್ಕೆ ಹೊಡಕ್ ಶುರು ಮಾಡ್ಬಿಟ್ಟು ಏನೇನೋ ಜ್ಞಾಪಕ ಬರುತ್ತೆ ಅನುಭವಿಸಿರೋ ಹಳೆ ನೋವನ್ನ ಮರೆಯೋಕ್ಕಾದ್ರೂ ಕುಡಿಯೋಣ ಅನ್ಸುತ್ತೆ ಹಲೋ ನಾನು ವೀಣಾ ಅದೇ ನಿನ್ನ ಗಾಟಿ ಪಾರ್ಟಿ ನಿನ್ನ ಗರ್ಲ್ಫ್ರೆಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಟೆಲಿಫೋನ್ ಡೈರೆಕ್ಟ್ರಿಲಿ ನಾನು ನಿಮ್ ಹೆಸರನ್ನ ಪತ್ತೆ ಮಾಡಿಬಿಟ್ಟೆ ಮಿಸ್ಟರ್ ವಿಶ್ವ ಸ್ವೀಟ್ ನೇಮ್ ಇದನ್ನ ಹೇಳೋಕೆ ನಾನು ನಿಮಗೆ ಫೋನ್ ಮಾಡಿದ್ದು ಗುಡ್ ನೈಟ್ ರಜಾ ನಿನ್ ಗರ್ಲ್ಫ್ರೆಂಡ್ ಸರಿ ಇಲ್ಲ ಮಹಾಛತ್ರಿ ಅಂತ ಕಾಣುತ್ತೆ ನಾನೇನು ಅಂತ ಅವಳಿಗೆ ಏನು ಗೊತ್ತು ನೋಡು ರಜಾ ನಾನು ನನ್ನ ಜನ್ಮದಲ್ಲಿ ಪ್ರೀತಿಸಿದ್ದು ಒಬ್ಬಳನ್ನೇ ಅದು ರೂಪ ನನ್ನ ಜನ್ಮ ಜನ್ಮಕ್ಕೂ ಅವಳೇ ನನ್ನ ಹೆಂಡತಿಯಾಗಿರ್ಬೇಕು ಅನ್ನೋದೇ ನನ್ನ ಆಸೆ ಅವಳನ್ನ ಎಷ್ಟೊಂದು ಪ್ರೀತಿಸ್ತಾ ಇದ್ದೆ ರಜಾ ಪ್ರಪಂಚದಲ್ಲಿ ಯಾವ ಗಂಡನ ತನ್ನ ಹೆಂಡತಿನ ಅಷ್ಟೊಂದು ಪ್ರೀತಿಸಕ್ಕೆ ಸಾಧ್ಯನೇ ಇಲ್ಲ ನಿನಗೇನು ಗೊತ್ತಾಗುತ್ತೆ ಗುಡಿಲಿರೋ ಆ ದೇವ್ರಿಗೆ ಗೊತ್ತಾಗಲ್ಲ ರಜಾ ನಿನಗಾದ್ರೂ ಕಣ್ಣಿದೆ ನನ್ನ ಸಂಕಟ ನೋಡಿ ಸ್ವಲ್ಪನಾದ್ರೂ ಅರ್ಥ ಆಗುತ್ತೆ ಆ ದೇವ್ರಿಗೆ ಅದೂ ಇಲ್ಲ ರಜಾ ಒಂದಿನ ರೂಪ ನನ್ನ ಮಗ ಪ್ರೇಮ್ ಅವ್ರ ಫೋಟೋನ ಪೇಂಟ್ ಮಾಡ್ತಾ ಐತೆ ಅಲ್ಲಿ ನೋಡು ಮರಿ ಡ್ಯಾಡಿ ನೋಡು ಏ ಏನಂದ್ರೆ ನಿಮ್ ಹೆಂಡತಿ ಮಗುನ ಬಂಡಲ್ ಸೆರೆ ಹಿಡಿದಿದ್ದಾಯ್ತಾ ಅಯ್ಯೋ ಮಗು ಅಳ್ತಾ ಇದೆ ಹಾಲು ಕುಡಿಸ್ಕೊಂಡ್ ಬಂದ್ಬಿಡ್ತೀನಿ ಏನಂದ್ರೆ ಏನಂದ ಅದ್ ಏನ್ ಕಾನ್ಸಂಟ್ರೇಷನ್ ಎಂತ ಹುಚ್ಚು ಬ್ರಷ್ ಹಿಡ್ಕೊಂಡು ಬೋರ್ಡ್ ಮುಂದೆ ನಿಂತ್ರೆ ಸಾಕು ಪ್ರಳಯ ಆದ್ರೂ ಗೊತ್ತಾಗಲ್ಲ ಮಗು ಅಳ್ತಾ ಇದೆ ಹಾಲು ಕುಡಿಸ್ಕೊಂಡ್ ಬಂದ್ಬಿಡ್ತೀನಿ ಹಿಂದೆ ಬೇಗ ಬಂದ್ಬಿಡು ನಾನು ಸ್ವಲ್ಪ ಹೈಲೈಟ್ಸ್ ಕೊಟ್ಬಿಟ್ರೆ ನನ್ನ ಪೇಂಟಿಂಗ್ ರೆಡಿ ನಾವು ಮತ್ತೆ ಬಂದ್ರೆ ತಾನೆ ರೂಪ ನಿನ್ನ ನನ್ನ ಪ್ರೇಮನ್ ರೂಪ ನನ್ನ ಕಣ್ಣಲ್ಲಿ ಹಚ್ಚಿ ಉಳಿದಿದೆ ನೀ ಬರೋದ್ರೊಳಗೆ ನನ್ನ ಪೇಂಟಿಂಗ್ ಫಿನಿಶ್ ಬರೋದ್ರೊಳಗೆ ಚಾಲೆಂಜ್ 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 ಅಂತ ಹೇಳಿ ರೂಪ ಮಗುಗೆ ಹಾಲು ಕುಡಿಸಕ್ಕೆ ಅಡಿಗೆ ಮನೆಗೆ ಹೋದ್ಲು ಮ್ಯಾಚ್ ಬಾಕ್ಸ್ ಅಲ್ಲಿ ಇಟ್ಟೆ ಕಾ
ಕಾಪಾಡಿ ಕಾಪಾಡಿ ಅಂತ ಕಿರ್ಚಿಕೊಂಡ್ರು. ಚಿತ್ರ ಬರೆಯೋ ತಲ್ಲಿನತೆಯಲ್ಲಿ ನನಗೇನು ಗೊತ್ತಾಗ್ಲಿಲ್ಲ. ರಾಜಾ, ನನ್ನ ಹೆಂಡತಿ ಪ್ರೇಮ ನಿದ್ದೆ ಮಾಡ್ತಿದ್ರೂ ಅದೇ ನೀ ನೋಡಿಲ್ಲಲ್ಲ, ಬಾ ತೋರಿಸ್ತೀನಿ. ಇದೇ ಆ ರೂಮ್, ನನ್ನ ರೂಪ, ನನ್ನ ಪ್ರೇಮ ಇಲ್ಲೇ ನಿದ್ದೆ ಮಾಡ್ತಿದ್ದು. ರಾಜಾ, ನನ್ನ ಹೆಂಡತಿ ಮಗು ಸತ್ತಿದ್ದು ನವೆಂಬರ್ 18, ನೀ ನನಗೆ ಸಿಕ್ಕಿದ್ದು ನವೆಂಬರ್ 18. ನಮ್ಮ ಪ್ರೇಮ ಬದುಕಿದ್ದಿದ್ರೆ ನಿನ್ನ ಹಾಗೇ ಇರ್ತಿದ್ದ. ಐ ಆಮ್ ಸಾರಿ ರಾಜ, ಇವತ್ ನನ್ನ ನೋವು ಮರಿಬೇಕಾದ್ರೆ ಒಂದ್ ಬಾಟ್ಲ್ ಸಾಲಲ್ಲ, ಅದಕ್ಕೆ ಅರ್ಧ ಬಾಟ್ಲ್ ಎಕ್ಸ್ಟ್ರಾ. ಚಿಯರ್ಸ್. ರಾಜ, ನೀನು ನನ್ನ ಪ್ರೇಮನ ಪುನರ್ಜನ್ಮ ಮಗನೇ. ನೋಡು, ನಿನ್ನ ನಾನು ಬಿಟ್ಟಿರೋಕ್ಕಾಗಲ್ಲ. ರಾಜ, ನನ್ನ ನೀನು ಬಿಟ್ಟೋಗ್ಬೇಡ, ಬಿಟ್ಟೋಗ್ಬೇಡ ರಾಜ. ನಾನು ಬಿಟ್ಟು ಹೋಗ್ಬೇಡ ರಾಜ, ನಾನು ಬಿಟ್ಟು. Thank you.
ಐ ಆಮ್ ಸಾರಿ ರಾಜ. ಇನ್ಮೇಲೆ ನಾನು ಕುಡಿಯೋದಿಲ್ಲ, ನಿನ್ನ ಮೇಲೆ ಆಣೆ ಕುಡಿಯೋದಿಲ್ಲ. ನನ್ನ ಮಗು ನೆತ್ತಾಡಿಸೋ ಭಾಗ್ಯಲ್ದಿರೋ ನನ್ನ ಕೈಗಳಿಗೆ ನಿನ್ನನ್ನು ಕಾಪಾಡೋ ಹೊಣೆ ಇದೆ ಅಂತ ನನಗೀಗ ಗೊತ್ತಾಯ್ತು. ನೋಡು, ಇನ್ಮೇಲೆ ನಿಮ್ಮ ಅಪ್ಪ ಅಮ್ಮ ಬಂದರು ನಾನೇನು ಬಿಟ್ಕೊಡೋದಿಲ್ಲ, ನಾನೇನು ಬಿಟ್ಕೊಡೋದಿಲ್ಲ ರಾಜ, ಬಿಟ್ಕೊಡೋದಿಲ್ಲ. ಏನ್ ರಾಯ್ರೇ, ಈ ಕುಡುಕ ಇವತ್ ನಿಮ್ಮ ಹತ್ರ ಬಂದ್ಬಿಟ್ಟಿದ್ದ ಅನ್ನೋದು ಯೋಚನೆ ಮಾಡ್ತಿದ್ದೀರಾ? ನಾನ್ ನನಗೋಸ್ಕರ ಬಂದಿಲ್ಲ, ಎಲ್ಲ ಈ ಮಗುಗೋಸ್ಕರ. ಚಿಕ್ಕ ವಯಸ್ಸಲ್ಲೇ ಗಂಡಾಂತರಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದ್ದೆ. ಈ ಮಗು ನಂದಲ್ಲ ಅಂತ ಪೊಲೀಸ್ನವ್ರು ಹೇಳ್ಬಿಡ್ಬೋದು, ಆದ್ರೆ ನನ್ನಿಂದ ಕಿತ್ತು ಅನಾಥಾಶ್ರಮ ಕೊಟ್ಬಿಡ್ತಾರೆ. ಅದಕ್ಕೆ ಈ ಮಗು ಇವತ್ತಿಂದ ನಂದು. ನಮಸ್ಕಾರ ಮಾಡು. ಫಾದರ್ ಜೋಸೆಫ್ ಇದ್ದಾರಾ? ಇದ್ದಾರೆ, ಕೂತ್ಕೊಳ್ಳಿ, ಕರೀತೀನಿ. ನಮಸ್ಕಾರ ಫಾದರ್. ನೀವು ಮಿಸ್ಟರ್ ಪಾಂಡುರಂಗಯ್ಯನವರು ತಾನೆ? ಹೌದು. ನಿಮ್ಮ ಮಗಳ ವಿಷಯ ಮಾತನಾಡೋದಕ್ಕೆ ನಾನೇ ನಿಮಗೆ ಪತ್ರ ಬರೆದಿದ್ದು. ಪ್ಲೀಸ್ ಕಮ್. ಪ್ಲೀಸ್ ಸಿಟ್ ಡೌನ್. ಇದೇ ಚರ್ಚ್ನ ಅನಾಥಾಶ್ರಮದಲ್ಲಿ ಬೆಳೆದು ದೊಡ್ಡವನಾಗಿದ್ದ ರಾಬರ್ಟ್, ಅವನು ನಿಮ್ಮ ಮಗಳು ಒಬ್ಬರನ್ನೊಬ್ಬರು ತುಂಬಾ ಪ್ರೀತಿಸ್ತಾ ಇದ್ರು. ಇದೇ ಚರ್ಚ್ನಲ್ಲಿ ಮದುವೆ ಆಯಿತು, ಒಂದು ಮಗುವೂ ಆಯಿತು. ಆ ಮಗುಗೆ ಪ್ರೀತಿಯಿಂದ ಜಿಮ್ಮಿ ಅಂತ ಹೆಸರಿಟ್ರು. ಜಿಮ್ಮಿಗೆ 2 ವರ್ಷ ತುಂಬಿದ ಮೇಲೆ ಗೊತ್ತಾಯಿತು ಅವನು ಕಿವುಡು ಮೂಗು ಅಂತ. ರೀಟಾ ರಾಬರ್ಟ್ ಜಿಮ್ಮಿಗೆ ಟ್ರೀಟ್ಮೆಂಟ್ ಕೊಡಿಸೋದಕ್ಕೆ ಬಹಳ ಪ್ರಯತ್ನ ಪಟ್ರು. ಓ, ಐ ಆಮ್ ಸಾರಿ. ನಿಮ್ಮ ಮಗಳು ನಮ್ಮ ಧರ್ಮ ಸ್ವೀಕರಿಸಿದ ಮೇಲೆ ಅವಳ ಹೆಸರು ರೀಟಾ ಅಂತ ಬದಲಾಯಿತು. ಅದಕ್ಕೇನಂತೆ ಫಾದರ್, ಅವಳ ಹೆಸರು ಬದಲಾಗಿರಬಹುದು, ಧರ್ಮ ಬದಲಾಗಿರಬಹುದು, ಆದರೆ ಅವಳು ನನ್ನ ಮಗಳು ಸತ್ಯ ಬದಲಾಗೋದಕ್ಕೆ ಸಾಧ್ಯ ಇಲ್ವಲ್ಲ. ಅದೇನೋ ನಿಜ. ರಾಬರ್ಟ್ ಅಕಸ್ಮಾತ್ ಆಕ್ಸಿಡೆಂಟ್ನಲ್ಲಿ ತೀರ್ಕೊಂಡ್ಬಿಟ್ರು. ಅನಾಥರಾದ ತಾಯಿ ಮಗುವಿನ ಜವಾಬ್ದಾರಿ ನನ್ನ ಮೇಲೆ ಬಿತ್ತು. ನೋಡಿ, ನನಗೂ ವಯಸ್ಸಾಯ್ತು, ಅದಕ್ಕೆ ನಿಮ್ಮನ್ನು ಬೇಡಿಕೊಂಡಾದ್ರೂ ತಾಯಿ ಮಗುನ ನಿಮ್ಮ ಹತ್ರ ಸೇರಿಸ್ಬಿಡೋಣ ಅಂತ ನಾನು ನಿಮಗೆ ಪತ್ರ ಬರೆದೆ. ಫಾದರ್, ಅವಳು ಮನೆ ಬಿಟ್ಟು ಹೋಗುವಾಗ ನಾನು ಸಿಟ್ಟಿನಲ್ಲಿ, ನೀನ್ ನನ್ನ ಮಗಳೇ ಅಲ್ಲ, ಇನ್ನೆಂದು ನಿನ್ನ ಮುಖ ನನಗೆ ತೋರಿಸ್ಬೇಡ ಅಂತ ಆಣೆ ಇಟ್ಕೊಂಡ್ಬಿಟ್ಟೆ. ಅದಕ್ಕೆ ಇರಬೇಕು, ಇಂಥ ಕೆಟ್ಟ ಪರಿಸ್ಥಿತಿಯಲ್ಲೂ ನನಗೆ ಮುಖ ತೋರಿಸಬಾರದು ಅಂತ ನನ್ನ ಮನೆಗೆ ಬಂದಿಲ್ಲ. ಹೆತ್ತು ಹೊಟ್ಟೆ ನೋಡಿ, ತಡೆಯೋಕ್ಕಾಗಲಿಲ್ಲ. ನಿಮ್ಮ ಕಾಗದ ಕಂಡ ತಕ್ಷಣ ಅದರಿಂದ ಅಡ್ರೆಸ್ಗೆ ಹೋಗಿದ್ದೆ, ಆದ್ರೆ ಮನೆ ಬೀಗ ಹಾಕಿತ್ತು. ಮನೆ ಬೀಗ ಹಾಕಿತ್ತ? ಹಾಗಾದ್ರೆ ಎಲ್ಲಿ ಹೋಗಿರಬಹುದು? ಅಲ್ಲಿ ಅವಳು ಜೀವನ ನಿರ್ವಹಣೆಗೆ ತೊಂದರೆ ಆಗಿರಬೇಕು. ಅದಕ್ಕೆ ಏನಾದರೂ ಕೆಲಸ ಸಿಗುತ್ತೇನೋ ಅಂತ ಮಂಗಳೂರಿನಲ್ಲಿರೋ ನಮ್ಮ ಆಶ್ರಮಕ್ಕೆ ಹೋಗಿರಬೇಕು. ಮಂಗಳೂರಿನಲ್ಲಿ ಸೇಂಟ್ ಜೋಸೆಫ್ ಚರ್ಚ್ನಲ್ಲಿ ಸಿಸ್ಟರ್ ಮೇರಿನ್ ವಿಚಾರಿಸಿದ್ರೆ ನಿಮ್ಗೆಲ್ಲ ವಿಷಯ ಗೊತ್ತಾಗುತ್ತೆ. ತುಂಬಾ ಥ್ಯಾಂಕ್ಸ್ ಫಾದರ್. ಅಲ್ಲಿಗೆ ಹೋಗಿ ನೋಡ್ತೀನಿ, ಒಂದ್ ವೇಳೆ ಅಲ್ಲೂ ಸಿಕ್ಲಿಲ್ಲ ಅಂತಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಊರಿಗೆ ಹೋಗ್ತೀನಿ. ಯಾಕಂದ್ರೆ ಊರಲ್ಲಿ ನನ್ನ ಚಿಕ್ಕ ಮಗಳು ಒಬ್ಳೇ ಇದ್ದಾಳೆ. ಬರ್ತೀನಿ. ಗಾಡ್ ಬ್ಲೆಸ್ ಯು. ಫಾದರ್, ನನ್ನ ಮೊಮ್ಮಗು ನೋಡಕ್ ಹೇಗಿದ್ದಾನೆ? ಅವನ ಫೋಟೋ ನನ್ನ ಹತ್ರ ಇದೆ, ನಿಮಗೆ ಅದನ್ನು ಕೊಡ್ತೀನಿ, ಬನ್ನಿ. ಹ್ಮ್.
ತಗೊಳ್ಳಿ. ವಾಕ್ 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 ವಾಕ್. Walk. Run. 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 Stop. ರಾಂಗ್ ನಂಬರ್ ಕೇಸ್. ನನ್ನ ಹೆಸರು ವಿಶ್ವ. ಯಾಯಾಲ ವಿಶ್ವ. ಯಾಯಾಲ ವಿಶ್ವ. ಸರಿ, ನೀನ್ ಇಷ್ಟ ಯಾಯ ಅಂತಾನೆ ಕರ್ಕೋ. ರಾಜಾ ಬಾಯಲ್ಲಿ ಬೆಟ್ಟಿಟ್ಕೋ ಕುಡ್ದು ಅಂತಾನೆ ಹೇಳಿಲ್ಲ? ಹಲೋ, ರಾಜಾ ಫೋನ್ ಎಲ್ಲಿಂದ ಗೊತ್ತಾ? ನಿನ್ ಗರ್ಲ್ ಫ್ರೆಂಡ್ ಇಂದ. ಫೋನ್ನ ಲೆಟ್ಯೂ ಟ್ಯೂ ಅಂತ ಮೋಹನ್ ರಾಗ ಬರ್ಸ್ತಾ ಇದ್ದಾಳೆ. ಈಗ ನಮ್ದು ಒಂದು ಕೈ ತೋರಿಸೋಣ. ತಂಟಣ, ನನ್ನ ಲೆಕ್ಕ ಪಕ್ಕ ಆಗಿದ್ರೆ ಮತ್ತೆ ಗಂಟೆ ಬರ್ಸುತ್ತೆ. ಪಾರ್ಟಿ ಬಹಳ ಘಾಟಿ ಅಂತ ಕಾಣುತ್ತೆ. ನಾನ್ ಬಿಟ್ಬಿಡ್ತೀನ, ಮತ್ತೆ ರಿಂಗ್ ಮಾಡ್ತೀನಿ. ಈ ಬಾಹುಬಲಿಯ ಭುಜ ಬಲದ ಪರಾಕ್ರಮ ಯಾವ ರಣರಂಗದಲ್ಲಿ ಮುಗಿಯುತ್ತೆ ನೋಡೇ ಬಿಡೋಣ. ಹಲೋ, ಏನಂತ ತಿಳ್ಕೊಂಡಿದ್ಯಾ? ನಮ್ಮನೆ ಫೋನು ನಿನ್ನ ಆಟ ಆಡಕ್ ತಂದಿರೋ ಜಾಕ್ಟೆ ಅಂತ ತಿಳ್ಕೊಂಡಿದ್ಯಾ? ಸುಮ್ಮನೆ ಒಂದು ಕಟ್ಟ ರೋಪ್. ನಿಮ್ ಫೋನ್ನ ನಾನು ಜಾಕ್ಟೆ ಅಂತ ಹೇಳದ್ನ? ಒಂಟಿಯಾ ಕೂತಿದ್ದೆ, ಒಂದೇ ಬೋರು, ಅದಕ್ಕೆ ಸ್ವಲ್ಪ ಮಜಾ ತಗೊಳ್ಳೋಣ ಅಂತ. ಏನ ಫೋನ್ನಲ್ಲೇ ಮಜಾ ತಗೋತಾ ಇದ್ದೀರಾ? ನೋಡಿದ್ಯಾ ರಾಜಾ, ನಿನ್ನ ಗರ್ಲ್ ಫ್ರೆಂಡು ನನ್ನಂತ ದೊಡ್ಡ ಮನುಷ್ಯನ ಜೊತೆ ಫೋನ್ನಲ್ಲೇ ಮಜಾ ತಗೋತಾ ಇದ್ದಾಳೆ. ಯಾಕ್ರಿ ಹಂಗ ಹರ್ಚ್ಕೋತೀರಾ? ಏನು ಅಂತ ಹೇಳಿ. ಇವತ್ತು ಭಾನುವಾರ, ಪ್ರತಿ ಭಾನುವಾರ ಪ್ಯಾಲೇಸ್, ಬೋಟ್ ಕ್ಲಬ್, ಬಾಲ್ ಭವನ್ಗೆ ನಾನ್ ಹೋಗೋದು ನನ್ ರೂಢಿ. ಏನ್ರಿ ಅದು, ನಾನ್ ಏನ್ ಹೇಳಿದ್ರು ಅಂತ ರಾಗ ಹೇಳ್ತಿರಲ್ಲ. ರಾಜನ್ನ ನೋಡ್ಬೇಕು ಅಂತ ತುಂಬಾ ಆಸೆ ಆಗ್ತಾ ಇದೆ. ಅವನ್ ಬರ್ತಾನೇನೋ ಅಂತ ಕೇಳಿ ಹೇಳ್ತೀರಾ? ರಾಜನ್ ಕೇಳ್ತೀನಿ, ಅವನ್ ಏನ್ ಹೇಳ್ತಾನೆ ನಿಮ್ಗೆ ಹೇಳ್ತೀನಿ. ರಾಜಾ,
ಕೇಳದೆ ಸ್ವಲ್ಪ ಟೈಮ್ ಕೊಡಿ ಯೋಚನೆ ಮಾಡಿ ಹೇಳ್ತೀನಿ ಇಂದ ಆ ಅವನಿಗೆ ಹೇಳಿ ವೀಣಾ ಇವತ್ತು ಖಂಡಿತ ಪ್ಯಾಲೇಸ್ ಬೋಟ್ ಕ್ಲಬ್ ಬಾಲ್ ಭವನಕ್ಕೆ ಹೋಗ್ತಿದ್ದಾಳೆ ಬರಲೇಬೇಕು ಅಂತ ಓಕೆ ಮನದಾಶೆಯೇ ನಿಜವಾದರೆ ಕನಸೆಲ್ಲವೂ ನನಸಾದರೆ ಬಾಡಲ್ಲ ಆನಂದ ಮಾದಲ್ಲ ಮಕರಂದ ಸಡಗರ ಅನುದಿನ
ನನ್ನ ಹಬ್ಬು ಬಾಯಿ ಬಿಟ್ಟಿದ್ದಾನೆ ಇವನು ಬಾಯಿ ಮುಚ್ಚೋ ತನಕ ನನ್ನ ಗಾಡಿ ಸ್ಟಾರ್ಟ್ ಆಗಲ್ಲ ಏನು ಮಾಡೋದು ರಾಜ ಬಾಯಿ ಮುಚ್ಚಕಯ್ಯ ಹುಡುಕು ರಾಜ ಬಾಯಿ ಮುಚ್ಚಕಯ್ಯ ಹುಡುಕು ಏನಪ್ಪ ಇದು ಹೊರದಾಗಿದೆ ಬೆಸ್ಕಿ ಹಾಕಿಸ್ಬೇಕು ಹತ್ರ ಯಾವ್ದಾದ್ರು ವರ್ಕ್ಶಾಪ್ ಇದೆಯಾ ಇಲ್ಲಿ ವರ್ಕ್ಶಾಪ್ ಯಾವ್ದು ಇಲ್ಲಪ್ಪ ಅಲ್ಲಿ ಗುರುವಯ್ಯ ಅನ್ನೋ ಕಮ್ಮಾರ ಕೊಲ್ಮೆ ಇಟ್ಕೊಂಡಿದ್ದಾನೆ ಅಲ್ಲೋಗಿ ರಿಪೇರಿ ಮಾಡಿಸ್ಬಹುದು ಥ್ಯಾಂಕ್ಸ್ ಸರಿ ಅಪ್ಪ ಏನದು ಸರ್ ಸರ್ ಈ ಮಗು ಯಾರ್ದಂತ ನಿಮ್ಗೆ ಗೊತ್ತಾ ಗೊತ್ತಿಲ್ಲ ಸರಿಯಾಗಿ ನೋಡಿ ಹೇಳಿ ಗೊತ್ತಿಲ್ಲ ಖಂಡಿತ ಗೊತ್ತಿಲ್ಲ ಯೋ ಗೊತ್ತಿಲ್ಲ ಕಣಯ್ಯ ಅಬ್ಬ ಮರ್ಯಾದೆಯಿಂದ ಬಾಯಲ್ಲಿ ಗೊತ್ತಿಲ್ಲ ಕಣೆಯ ಅಂದ ಅಬ್ಬು ಅವತ್ತು ಸೂಟು ಬಿಟ್ಟು ಅಕ್ಕಡ ಚೋಟಾಲ ಆಡ್ತಾರ ಮೆರಿತಾ ಇದ್ದೆ ಇವತ್ತು ಬರೀ ಮೇಲೆ ಬೆಂಕಿ ಮುಂದೆ ಕೂತಿದ್ರು ಗಡಗಡ ಅಂತ ನಡಕ್ತಾ ಇದೆಯಲ್ಲ ಆವತ್ತೆ ಕಾಲಕ್ ಬಿದ್ದು ತಪ್ಪಾಯ್ತು ಅಂತ ಬೇಡ್ಕೊಂಡಲ್ಲ ಸರ್ ಮತ್ತೆ ಹುಡುಕೊಂಡು ಬಂದಿದ್ದೀರಾ ಆವತ್ತು ನೀವು ಎಕ್ಕತ್ತರ ಮೇಲೆ ಇಕ್ಕಿದ್ದು ಇವತ್ತು ಕತ್ತು ಕಳಕ್ ಅಂತ ಇದೆ ಅಷ್ಟೇ ತಾನೆ ಆ ಕಡೆ ಇನ್ನೊಂದು ಇಕ್ಕಿದ್ರೆ ಸರಿ ಹೋಗ್ಬಿಡುತ್ತೆ ಬಿಡು ಹೆದರ್ಕೋಬೇಡ ಇದಕ್ಕೊಂದು ಬೆಸ್ಕಿ ಹಾಕೊಡು ಸರಿ ಆಯ್ತು ಅದ್ ಸರಿ ಡ್ಯಾಡಿಯೇ ಅಥವಾ ಅಪ್ಪ ಅಂತ ಕರೆಯೋದಕ್ಕೆ ಏನಾದ್ರು ಏರ್ಪಾಡಾಗಿದ್ಯಾ ಅದೆಲ್ಲ ಅವತ್ತೇ ಮರೆತು ಬಿಟ್ಟೆ ಸರ್ ಮತ್ತೆ ಜ್ಞಾಪಿಸ್ಬೇಡಿ ಮಕ್ಕಳಿಲ್ಲದ ಗೂಡು ಆಸೆ ಪಟ್ಟು ನನ್ನ ಕಡೆ ನಾನೇ ಕಡ್ಕೊಂಡ್ಬಿಟ್ಟೆ ನನಗೆ ಕ್ಷಮಿಸ್ಬೇಡಿ ಸರ್ ಓ ಸರಿ ಎಲ್ಲಿ ನಿನ್ ಹೆಂಡತಿ ವಯ್ಯಾರಿ ಬಾಮ ಲೈ ಬಾರೇ ಇಲ್ಲಿ ಯಾಕಮ್ಮ ಅವತ್ತು ಅಷ್ಟೊಂದು ಜಬರ್ದಸ್ತ್ ಮಾಡ್ತಾ ಇದ್ದೆ ಇವತ್ತು ಹೀಗೆ ಎದ್ರಕೋತಿದ್ದೀಲ್ಲ ಯಾಕೆ ಬಂದ್ರಿ ಸ್ವಾಮಿ ಏನ್ ಬೇಕಾಗಿತ್ತು ಅದೇ ತಿಂಗಳು ಪೂರ ನಿನ್ ಗಂಡನಿಗೆ ಹಸಿ ನುಗ್ಗೆಕಾಯಿ ತಿನ್ಸು ಅಂತ ಹೇಳಿದ್ನಲ್ಲ ಸರಿಯಾಗಿ ಮೇಯಿಸ್ತಾ ಇದೆಯಾ ಇಲ್ವಾ ಅಂತ ವಿಚಾರಿಸಕ್ ಬಂದೆ ಹೋಗಿ ಸ್ವಾಮಿ ಮರ್ತು ಬಿಟ್ಟೆ ನುಗ್ಗೆಕಾಯಿ ಜೊತೆ ಬಾದಾಮಿ ಗೇರು ಬೀಜ ಎಲ್ಲ ಸರಿಯಾಗಿ ತಿನ್ಸು ಬರ್ಲಾ ನೀವು ನಡೀರಿ ಸರ್ ಐದು ರೂಪಾಯಿಗೆ ಬಾದಾಮಿ ಗೇರ್ ಪಪ್ಪ ಎಲ್ಲ ಬರ್ತದೆ ಏನ್ ಸಾ ನನ್ ಗುರು ಸಿಕ್ತಾ ಇಲ್ಲ ಇವರೆಲ್ಲ ಯಾರಾದ್ರೂ ಗುರು ಸಿಕ್ತಾ ಇಲ್ಲ ಅದೇ ಸಾರ್ ನವೆಂಬರ್ 1ನೇ ತಾರೀಕು ರಾತ್ರಿ ಬಾರು ಹುಡುಗಿರು ಓಹೋ ಆ ಕೇಸ ಏನ್ ಅವತ್ತಿ ಇವತ್ತು ನಿಮ್ಮ ಅಪಿನಿಸ್ ತುಂಬಾ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆಯಲ್ಲ ಏನೆಲ್ಲ ಒಟ್ಟಿಗೆ ಪಿಕ್ನಿಕ್ ಹೊಟ್ಟಿದ್ರ ಅಂತ ಕಾಣುತ್ತೆ ಹಾಯ್ ಫ್ರೆಂಡ್ಸ್ ಹಾಯ್ ಗುಲಾಕ್ ಗೋವಿಂದ ಸಾರ್ಗೆ ಈಗ ಎಲ್ಲ ಜಾಬ್ಗೆ ಬರ್ತಾ ಐತೆ ಏನ್ ಸರ್ ಇದು ತಗೊಳ್ಳಿ ಸಾ ನಿಮ್ ಬ್ರಾಂಡ್ ಒಂದ್ ಪೈ ಗೇರ್ಸಿ ನಾನ್ ಕುಡಿಯೋದ್ ಬಿಟ್ಟು ಬಹಳ ದಿನ ಆಯ್ತು ನೋಡಿ ನನ್ ಕೆರೆ ನೋಡಿ ನನ್ ಕಣ್ ನೋಡಿ ಎಲ್ಲ ಕ್ಲೀನ್ ಆಗಿದೆ ನಾಗೇಂದ್ರ ಅವ್ರು ಕುಡಿಯಲ್ಲ ಅಂತಿದ್ದಾರೆ ಸುಮ್ನೆ ಯಾಕೆ ಬಲವಂತ ಮಾಡ್ತೀಯ ಅವ್ರದ್ದು ಸೇರಿಸಿ ಅವ್ರ ಮಗುಗೆ ಏರಿಸ್ಬಿಡೋಣ ಮಕ್ಕಳು ದೇವ್ರ ಸಮಾನ ಅದಕ್ಕೆ ಯಾಕೆ ಅಪಚಾರ ಮಾಡ್ಬೇಕು ಬೇಡಪ್ಪ ಬಿಟ್ಟು ಚೇತಾನ ಮತ್ತೆ ಹೇಳ್ಸ್ಕೊಬಾರ್ದದು ತಗೊಳ್ಳಿ Thank you.
ನನ್ ಮಗನ್ ಕರ್ಕೊಂಡು ಮತ್ತೆ ನಾನೇ ಇಲ್ಲಿಗೆ ಬರ್ತೀನಿ ಸರ್, ಪ್ಲೀಸ್ ಸರ್, ಸರ್ ರಾಜಾ, ನೀನು ಯಾರಪ್ಪ ಇಲ್ಲಿ ಕರ್ಕೊಂಬಂದಿದ್ದು? ಜಾಮೀನು ಕೊಟ್ಟು ನಿಮ್ಮನ್ನ ಬಿಡಿಸ್ಕೋಬೇಕು ಅಂತ ತುಂಬಾ ಟ್ರೈ ಮಾಡಿದೆ, ಬಿಡ್ಕೂಡ್ದು ಅಂತ ಎಸ್ಪಿ ಆರ್ಡರ್. ಯೋಚನೆ ಮಾಡಬೇಡಿ, ನಾಳೆ ಕೋರ್ಟ್ನಲ್ಲಿ ಜಾಮೀನು ಕೊಟ್ಟು ಬಿಡಿಸ್ಕೋಬಹುದು. ಅದುವರೆಗೂ ರಾಜ ನನ್ನ ಜೊತೆನೇ ಇರಬಹುದಲ್ಲ? ಸರಿ ವೀಣಾ, ರಾಜನ್ನ ಜೋಪಾನವಾಗಿ ನೋಡ್ಕೊ. ರಾಜ ಇಲ್ಲೋಡು, ಮಹಾರಾಜ ಹೋಗಿ ನೋಡು, ಮರಿ ಹಠ ಮಾಡಬಾರ್ದು ಬಾಪ. ರಾಜ ಹೇಳಿದ ಮಾತು ಕೇಳಪ್ಪ, ರಾಜ ಬಾ ಹೋಗೋಣ, ಹಠ ಮಾಡ್ಬೇಡ. ಡ್ಯಾಡಿ, ನೀವು ಹೋದ ಕೆಲಸ ಏನಾಯ್ತು? ಅದೆಲ್ಲ ಆಮೇಲೆ ಹೇಳ್ತೀನಿ, ಒಂದು ಲೋಟ ಕುಡಿಯಕ್ಕೆ ನೀರು ತೊಂಬಮ್ಮ. ಯಾಕೋ ಯಾಕೋ ಮರಿ ಹಾಗೆ ನೋಡ್ತಾ ಇದೀಯಾ? ನಾನು ಕೂಡ ಓ ಐ ಆಮ್ ಸಾರಿ, ಭಾಗ್ಯ ಬಂದಿರೋ ವಿಷಯ ನಂಗೆ ಹೇಳಿಲ್ವಲ್ಲ. ವೀಣಾ, ವೀಣಾ. ಏನಮ್ಮ, ನೀವಿಬ್ರು ಸೇರ್ಕೊಂಡು ನನ್ನ ಜೊತೆಲಿ ನಾಟಕ ಆಡ್ತಾ ಇದ್ದೀರಾ? ನಾಟಕನ? ಏನ್ ಡ್ಯಾಡಿ ನೀವೇನ್ ಹೇಳ್ತಿದ್ದೀರಾ? ನಂಗೆ ಗೊತ್ತಮ್ಮ, ಹಳೆದನ್ನೆಲ್ಲ ಜ್ಞಾಪಿಸ್ಕೊಂಡು ಅಪ್ಪ ಎಲ್ಲಿ ಬೈತಾರೋ ಅಂತ ತಿಳ್ಕೊಂಡು ಬಚ್ಚಿಟ್ಕೊಂಡಿದ್ದಾಳೆ. ನೋಡಮ್ಮ, ಅವಳು ನೋಡ್ಬೇಕು ಅಂತ ನನ್ನ ಮನಸ್ಸು ತುಡಿತಾ ಇದೆ. ಬೇಗ ಹೋಗಿ ಕರ್ಕೊಂಬರಮ್ಮ ಅವಳನ್ನ. ಡ್ಯಾಡಿ ನೀವೇನ್ ಹೇಳ್ತಿದ್ದೀರೋ ನನಗೊಂದು ಅರ್ಥ ಆಗ್ತಾ ಇಲ್ಲ. ಸುಮ್ಮನೆ ನನ್ನ ಸತಾಯಿಸ್ಬೇಡ, ಅಪ್ಪನಿಗೆ ಕೋಪ ಇಲ್ಲ ಅಂತ ಹೇಳಿ ಭಾಗ್ಯನ ಕರ್ಕೊಂಬ ಹೋಗು. ಅಕ್ಕ ಇಲ್ಲಿಗೆ ಬಂದಿದ್ದಾಳೆ ಅಂತ ನಿಮ್ಗೆ ಯಾರು ಹೇಳಿದ್ದು?
ನನಗೆ ಯಾರೋ ಯಾಕೆ ಹೇಳಬೇಕು? ನಾನು ನಿಮ್ಮ ಅಪ್ಪ. ನನ್ನ ಮೊಮ್ಮಗ ಜಿಮ್ಮಿ ಇಲ್ಲಿರುವಾಗ ಅವರಮ್ಮ ಇನ್ನೆಲ್ಲ ಹೋಗ್ತಾಳೆ? ಇವನ್ ಜಿಮ್ಮಿ ಅಲ್ಲಪ್ಪ, ಇವನ ಹೆಸರು ರಾಜ ಅಂತ. ನನ್ನ ಹತ್ತಲ್ಲೇ ಹುಡುಗಾಟ ಆಡ್ತಿದೀಯಾ? ನನ್ನ ಮೊಮ್ಮಗನ್ ನೋಡು, ನನ್ನ ಜೇಬಲ್ಲೇ ಇದ್ದಾನೆ. ಅಲ್ಲಮ್ಮ, ಭಾಗ್ಯ ಇಲ್ಲಿಗೆ ಬಂದಿಲ್ಲ ಅಂದಮೇಲೆ ಇವನು ಹ್ಯಾಕ್ ಸಿಗ್ದ ನಿನಗೆ? ಹಲೋ ಇನ್ಸ್ಪೆಕ್ಟರ್, ಪೊಲೀಸ್ನವ್ರು ಹೊಡೆದ ಅಂತ ಅಂದ್ಬಿಟ್ಟು ನೀವು ಆ ವಿಶ್ವಾನವ್ರನ್ನ ಅರೆಸ್ಟ್ ಮಾಡಿದ್ರಲ್ಲ. ಹೆಸರೇನಂದ್ರೆ? ವಿಶ್ವಾನ. ಹೇಳ ಮೇಲೆ ನನ್ನ ಫ್ರೆಂಡ್ ರವಿ ಜಾಮೀನ್ ಕೊಟ್ಟು ಬಿಡ್ಸ್ಕೊಂಡು ಹೋಗಿ ಬಂದ್ಯಾನ? ಹ್ಮ್, ನಿನ್ಗೆಲ್ಲ ರೆಡಿಯಾಗಿದೆ, ನಡಿ. ನಿನ್ ಹೆಸರು ವಿಶ್ವ ತಾನೆ? ಹೌದು. ಕಾನ್ಸ್ಟೇಬಲ್, ಸ್ಟೂಲ್ ಹಾಕು. ಕೂತ್ಕೋ. ನೀನೊಂದು ಪಾಮೇರಿಯನ್ ಮರಿ ಸಾಕಿದ್ಯಾ ಅಂತ ಗೊತ್ತಾಯ್ತು, ಅದು ನಿಜಾನ? ಇಲ್ಲ ಸರ್. ನೀನು ರಾಜ ಅಂತ ಹೆಸರಿಟ್ಟಿದ್ಯಲ್ಲ ಆ ಮರಿ. ನಿನಗ ಆ ಮಗು ಸಿಕ್ಕಿ ಎಷ್ಟು ದಿವಸ ಆಯ್ತು? 15 ದಿವಸ ಆಯ್ತು. ನೀನೇನು ಓದಿದ್ಯ? ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್. ಓ, ಬಿ. ದಾರಿಯಲ್ಲೇನೋ ಒಂದು ಮಗು ಸಿಕ್ತು ಸರಿ, ಅದ್ರ ಅಪ್ಪ ಅಮ್ಮ ಯಾರೋ ಅಂತ ಹುಡುಕಿ ಅವ್ರಿಗೆ ಒಪ್ಸಕ್ ಪ್ರಯತ್ನ ಪಟ್ಟಿಯಾ? ಇಲ್ಲ ಸರ್. ಯಾಕೆ? ಓಕೆ, ಅದಿರ್ಲಿ. ಇಂಥದ್ನೆಲ್ಲ ವಿಚಾರಿಸೋದಕ್ಕೆ ಸರ್ಕಾರದವ್ರು ನಮ್ಮಂತವ್ರಿಗೆ ಸಂಬಳ ಕೊಟ್ಟು ಇಟ್ಟಿದಾರಲ್ಲ, ನಮಗಾರು ತಂದು ಒಪ್ಪಿಸ್ಬೇಕು ಅಂತ ನಿನ್ ತಲೆಗೆ ಹೊಳಿಲಿಲ್ಲ? ಆ ಮಗು ಸಿಕ್ಕಿದ ಎಷ್ಟು ದಿವಸಕ್ಕೆ ಗೊತ್ತಾಯ್ತು ಆ ಮಗು ಮೂಗ ಅಂತ? 2 ದಿವಸ ಆದ್ಮೇಲೆ. ಎಲ್ಲಿ ಆ ಮಗುವಿನ ತಾಯಿ? ತಾಯಿ ಯಾರು? ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಶ್ನೆಗೆ ಎದುರು ಪ್ರಶ್ನೆ ಆಗ್ತೀಯ. ಎಲ್ಲೋ ಆ ಮಗುವಿನ ಅಮ್ಮ? ನನಗೆ ಗೊತ್ತಿಲ್ಲ ಸರ್. ನನ್ನ ಸರ್ವಿಸ್ನಲ್ಲಿ ನಿನ್ನಂತ ಬಂಡ್ರನ್ನ ಎಷ್ಟೋ ಜನ ನೋಡಿದೇನ್ ಕಣೋ. ಎಲ್ಲಿ ಆ ಮಗುವಿನ ಅಮ್ಮ ರೀಟಾ? ನನಗೆ ಗೊತ್ತಿಲ್ಲ. ಏಯ್, ಎತ್ತ ಅವನ. ಗೊತ್ತಿಲ್ಲ? ನನಗೆ ಗೊತ್ತಿಲ್ಲ. ಹೇಳು, ಎಲ್ಲ ಮಗುವಿನ ತಾಯಿ? ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ ಹೇಳು. ನನಗೆ ಗೊತ್ತಿಲ್ಲ. ಫಾದರ್, ಇವನ್ನೆಲ್ಲಾದ್ರೂ ನೋಡಿದ್ದೀರಾ? ಹೇಳಪ್ಪ. ಮಗು ಜಿಮ್ಮಿ 15 ದಿನದಿಂದ ಇವನ ಹತ್ರ ಆಯ್ತು, ಬಟ್ ರೀಟಾ ಪತ್ತೆ ಇಲ್ಲ. ಅದನ್ನ ತಿಳ್ಕೊಳ್ಳೋಕೋಸ್ರವೇ ನೀವು ಇವನ್ನ ನೋಡಿದ್ದೀರಾ ಅಂತ ಕೇಳ್ತಾ ಇದ್ದೀನಿ. ಇನ್ಸ್ಪೆಕ್ಟರ್, ನಾನೆಲ್ಲೂ ನೋಡ್ಲಿಲ್ಲ. ಇವನು ಸಾಧಾರಣ ಮನುಷ್ಯ ಅಲ್ಲ, ನಂಬರ್ ಒನ್ ಕುಡುಕ. ಮೂಗಿನ ಮೇಲೆ ಕೋಪ, ಕೊಲೆ ಮಾಡೋದಕ್ಕೂ ಹೇಸಲ. ಫಾದರ್ ಇವನು ಹೇಳ್ತಾನೆ, 3 ವರ್ಷದ ಮಗು ಇಲ್ಲಿಂದ 25 ಮೈಲಿ ಪಾದಯಾತ್ರೆ ಬೆಳೆಸಿ ಬೆಂಗಳೂರು ಬೀದಿಯಲ್ಲಿ ಅನಾಥವಾಗಿ ಸಿಕ್ತಂತೆ. ಎಂತ ಕತೆ ಕಟ್ಟಿದಾನ ನೋಡಿ. ಏನಪ್ಪ, ನಿಜ ಏನು ಅಂತ ಹೇಳ್ಬಾರ್ದ? ಆ ಮಗು ವಿಷಯದಲ್ಲಿ ನನ್ನ ಆಳ್ಗೆ ಯಾವತ್ತು ಸುಳ್ಳು ಹೇಳಲಿಲ್ಲ, ಹೇಳೋದು ಇಲ್ಲ. ಮಗು ವಿಷಯ ಇರಲಿ, ಮಗುವಿಂತ ರೀಟಾ ಇರಲಿ, ಹೇಳದ್ನಲ್ಲ ನನಗೆ ಗೊತ್ತಿಲ್ಲ. ಯೋ ಬ್ಲಾಡಿ ನೋ, ಪ್ಲೀಸ್ ನನ್ನ ಮುಂದೆ ಹೊಡಿಬೇಡಿ. ಫಾದರ್, ನಿಮ್ಗೆ ಇವನ ಬಗ್ಗೆ ಗೊತ್ತಿಲ್ಲ. ಕಟ್ಕೊಂಡಿದ್ದ ಹೆಂಡತಿ ಮಗುನ ಜೀವಂತ ಸುಟ್ಟಾಕಿ ಆಕ್ಸಿಡೆಂಟ್ ಅಂತ ಹೇಳಿ ಕಾನೂನಿಂದ ತಪ್ಪಿಸ್ಕೊಂಡ ಪಕ್ಕ ಕೊಲೆಗ. ಇನ್ಸ್ಪೆಕ್ಟರ್, ನಾನು ಇಂಥದ್ದನ್ನೆಲ್ಲ ಕೇಳೋದಕ್ಕೆ ಇಷ್ಟಪಡೋಲ್ಲ. ಈಗ ರೀಟಾ ವಿಷಯ ಮುಖ್ಯ. ಮಿಸ್ಟರ್ ಪಾಂಡುರಂಗಯ್ಯ ಮಗುನ ಕರ್ಕೊಂಡು ಬರೋಕೆ ಹೋಗಿದ್ದಾರೆ. ಮಗುವಿನ ಮನಸ್ಸು ದೇವರ ಮನಸ್ಸು, ಕಂಡು ವಿಚಾರಿಸಿದ ಮೇಲೆ ಒಂದು ತೀರ್ಮಾನಕ್ಕೆ ಬರೋಣ. ಯಾವ ಆಧಾರನೂ ಇಲ್ಲದೆ ಒಬ್ಬರ ಮೇಲೆ ಆರೋಪ ಹೊರಿಸೋದನ್ನ ದೇವರು ಮೆಚ್ಚೋಲ್ಲ. ಆಲ್ ರೈಟ್ ಫಾದರ್. ಕಾನ್ಸ್ಟೇಬಲ್ಸ್, ಟೇಕ್ ಹಿಮ್. ಕಮಾನ್ ಕಮಾನ್ ಜಿಮ್ಮಿ. ಪಂಜರದಲ್ಲಿದ್ದ ಗಿಳಿನ ಅದು ಸತ್ತೋಯ್ತು ಚೈಲ್ಡ್. ಹ್ಮ್, ಜಿಮ್ಮಿ ನಿಮ್ಮಮ್ಮ ಎಲ್ಲಿ? ಫಾದರ್, ಅವ್ರ ಅಮ್ಮ ಎಲ್ಲಿ ಅಂತ ಕೇಳಿ. ಜಿಮ್ಮಿ, ಅಮ್ಮ
ಎಲ್ಲಿ? ಏನು ಗೊತ್ತಾಗಲಿಲ್ಲ. ಮಗು ಏನ್ ಹೇಳ್ತಾ ಇದೆ ಫಾದರ್? ಮನೆ ತರಿತಿದ್ದಾನೆ, ಅಲ್ಲಿ ಹೋಗಿ ನೋಡಿದ್ರೆ ಏನಾದ್ರೂ ಗೊತ್ತಾಗಬಹುದು. ಆ ಮನೆ ಬೀಗ ಹಾಕಿದಿರ ಫಾದರ್? ನನ್ನ ಹತ್ರ ಸ್ಪೇರ್ ಕೀ ಇದೆ, ಆ ಮನೆನು ನಮ್ ಚರ್ಚ್ಗೆ ಸೇರಿದ್ದು. ಹಾಗಾದ್ರೆ ನೀವು ಹೊರಡಿ, ನಾನು ಜೀಪ್ ಅಲ್ಲಿ ಫಾಲೋ ಮಾಡ್ತೇನೆ. ಏನು ಫಾದರ್? ಮಗು ಏನ್ ಹೇಳ್ತಾ ಇದೆ ಒಂದು ಅರ್ಥ ಆಗ್ತಿಲ್ಲ. ನೋಡ್ ಜಿಮ್ಮಿ, ಏನ್ ನಡೀತು, ಏನ್ ನಡೀತು? ಇದೆಲ್ಲ ಮೈ ಚೈಲ್ಡ್ ಅಮ್ಮ. ಏನ್ ನಡೀತು? ಫಾದರ್, ಅವನ್ ತಾಯಿನ ಯಾರು ಇರಿದ್ರು ಅಂತ ಹೇಳ್ತಿದ್ದಾನೆ, ಆಮೇ ರೈಟ್? ನನಗೂ ಹಾಗೆ ಅನಿಸ್ತಾ ಇದೆ. ಚೂರಿಯಲ್ಲಿ ಇರಿದ್ರು ಅಂತ ನೋಡಿದ್ರೆ ಮಗು ಗುರುತಿಸ್ತಾನ ಕೇಳಿ ಜಿಮ್ಮಿ. ಅಮ್ಮ ಅಮ್ಮ, ಯಾರು ಗುರುತಿಸ್ತೀಯಾ? ವೈಟ್ ಕಾನ್ಸ್ಟೇಬಲ್ಸ್, ಅವನ್ನ ಕರ್ಕೊಂಡು ಬನ್ನಿ. ಇವನ್ ತಾನ ನಿಮ್ಮ ಅಮ್ಮನ ಚೂರಲ್ಲಿ ಇರ್ದಿದ್ದು. ಅಮ್ಮ ಅಮ್ಮ, ಚೂರಿಯಲ್ಲಿ ಇರ್ದಿದ್ದು ಇವನ್ ತಾನೆ. ಆ ಜಾಗ ನನಗೆ ಕೇಳ.
ರಾಜಾ ಕಮ್. Jimmy, don't cry, Jimmy, don't cry. Father, postmortem mugid mele body nim vashakke tagobodu. Hi. Inspector, namma akkana kolegu ivarigu ಯಾವ ಸಂಬಂಧನೂ ಇಲ್ಲ ಅಂತ ಗೊತ್ತಾಯ್ತಲ್ಲ, ಪ್ಲೀಸ್ ಅವ್ರನ್ನ ಬಿಡುಗಡೆ ಮಾಡಿ. ನೋ ನೋ, ಅವನ ಮೇಲೆ ಇದು ಆರೋಪ, ಪೊಲೀಸ್ನವ್ರ ಮೇಲೆ ಕೈ ಮಾಡ್ರು, ಅವನ್ನ ಸ್ಟೇಷನ್ ಕರ್ಕೊಂಡು ಹೋಗ್ಬೇಕು. ಯು ಫೂಲ್, ಹಿಡಿಯಲ್ಲ ಅವನ. ಯಾಕಯ್ಯನ ನೋಡಿದಾಗೆಲ್ಲ ಹೆದರ್ಕೋತೀಯ? ಯಾವ ಮಗು ಮೇಲೆ ಆಸೆ ಪಟ್ಟು ವೇಷ ಹಾಕೊಂಡು ಬಂದಿದ್ಯೋ ಆ ಮಗು ಜೀವ ಉಳಿಸೋಕ್ಕೋಸ್ಕರ ಇವತ್ತು ನಾನು ಪೊಲೀಸ್ ಕೈಯಿಂದ ತಪ್ಪಿಸ್ಕೊಂಡ್ಬಂದಿದ್ದೀನಿ. ಆ ಮಗುನ ಕತ್ಕೊಂಡ್ ಬಾ ಅಂತ ಯಾರು ನಿನ್ ಕಳಿಸಿದ್ದು? ನನಗ್ ಗೊತ್ತಿಲ್ಲ ಸರ್. ಗೊತ್ತಿಲ್ಲ ಗೊತ್ತಿಲ್ಲ. ಹೇಳ್ತೀನಿ ಸರ್, ನಿಜ ಹೇಳ್ತೀನಿ ಸರ್. ಅವ್ನ 1000 ರೂಪಾಯಿ ಆಸೆ ತೋರಿಸ್ಬಿಟ್ಟ, ಇವಳು ಮಾತು ಕೇಳ್ಕೊಂಡು ಒಪ್ಕೊಂಡ್ಬಿಟ್ಟೆ ಸರ್. ಸರ್, ಅವನು ಬಾಡಿ 6 ಅಡಿ, ಮುಖದ ಮೇಲೆ ದಾಡಿ, ಅವನ ಕಣ್ಣು ಹಾವಿನ ಕಣ್ಣು, ಅವನ್ ನೋಡಿದ್ರೆ ಪಕ್ಕ ಕೊಲೆಗಾರ ಇದ್ದಾಗಿದ್ದ ಸರ್. ಮುಖದ ಮೇಲೆ ದಾಡಿ, ಅವನ ಕಣ್ಣು ಹಾವಿನ ಕಣ್ಣು, ಅವನ ನೋಡಿದ್ರೆ ಪಕ್ಕ ಕೊಲೆಗಾರ ಇದ್ದಾಗಿದ್ದ ಸರ್. ಹೌದು ಸರ್, ಇವನೇ ಇವನೇ. ಯಾರ್ ಸರ್ ಇವನು? ನನಗಂತೂ ಇವನನ್ನ ಎಲ್ಲೂ ನೋಡಿದ ಜ್ಞಾಪಕ ಇಲ್ಲಪ್ಪ. ರೇ, ಸ್ವಲ್ಪ ಸರಿಯಾಗಿ ಯೋಚನೆ ಮಾಡಿ ನೋಡೋ. ನೋಡಿಲ್ಲ ಅಂದ್ರೆ ನೋಡಿಲ್ವೋ? ಅವತ್ತೇ ನಿನ್ನ ನಾನು ಪಡ್ಕೊಂಡೆ, ಕಂಡವ್ರು ತರ್ಲೆನಾ ತಲೆ ಮೇಲೆ ಹಾಕೋಬೇಡವೋ ಅಂತ. ಈಗ ನೀನ್ ಪೊಲೀಸರು ಕಣ್ ತಪ್ಪಿಸಿ ಯಾಕೆ ಬರ್ಬೇಕಾಯ್ತು? 1 ಲಕ್ಷ ಆದ್ರೂ ಕೊಟ್ಟು ನಿನ್ ಜಾಮೀನು ಬಿಡಿಸ್ತಿದ್ದೆ. ನೋಡು, ನಿನ್ ಲಕ್ಷ ನನಗೆ ಬೇಕಾಗಿಲ್ಲ, ಈಗ ನನಗೊಂದು ಉಪಕಾರ ಮಾಡ್ಕೋತ್ಯಾ? ಅಯ್ಯೋ, ನಿನ್ನ ನನ್ನ ನಿನ್ನ ಸ್ನೇಹಿತರು ಉಪಕಾರ ಏನು ಬಂತು? ನನ್ನ ಡ್ಯೂಟಿ ಕಣೋ ಡ್ಯೂಟಿ, ಅದೇನು ಹೇಳೋ. ಸ್ವಲ್ಪ ದಿನ ನನ್ನ ಮಗು ರಾಜನ್ನ ಕರ್ಕೊಂಬಂದು ಮನೆಗೆ ಬಿಡ್ತೀನಿ.
ಜೋಪಾನ ಮಗ ನೋಡ್ಕೋತೀಯಾ? ಬನ್ನಿ ಇನ್ಸ್ಪೆಕ್ಟ್ರೆ, ಬನ್ನಿ ಬನ್ನಿ ಬನ್ನಿ. ಬನ್ನಿ ಇನ್ಸ್ಪೆಕ್ಟ್ರೆ, ಬನ್ನಿ ಬನ್ನಿ. ಏನು ಮಿಸ್ಟರ್ ರವಿ, ನನಗೋಸ್ಕರನೇ ಕಾಯ್ತಿರೋವಾಗ ವೆಲ್ಕಮ್ ಮಾಡ್ತಿದ್ದೀರಾ? ಸಾರ್, ನಮ್ ಫ್ರೆಂಡು ವಿಶ್ವ ನಿಮ್ ಕೈಯಿಂದ ತಪ್ಪಿಸ್ಕೊಂಡಿದ್ದಾನೆ ಅಂದ್ಮೇಲೆ ಅವನ್ ಇಲ್ಲಿಗೆ ಬಂದೇ ಬರ್ತಾನೆ ಅಂತ ನಿಮಗೆ ಹೂವೆ, ಅವನನ್ನ ಹುಡುಕೊಂಡು ನೀವ್ ಇಲ್ಲಿಗೆ ಬರ್ತೀರಾ ಅಂತ ನನ್ನ ಹೂವೆ. ಕರೆಕ್ಟ್ ಸಾರ್, ವಿಶ್ವ ನಾನು ಎಷ್ಟೇ ಸ್ನೇಹಿತರಾಗಿದ್ರು ಈ ಕ್ಷಣದಿಂದ ನನಗೂ ಅವನಿಗೂ ಯಾವ ಸಂಬಂಧನೂ ಇಲ್ಲ ಸಾರ್. ಸಾರ್, ಈ ಮನೆಯಲ್ಲಿ ಒಂದು ಹಾಲು, ಒಂದು ಬೆಡ್ರೂಮು, ಒಂದು ಪೂಜಾ ರೂಮು, ಒಂದು ಕಿಚನ್ ಎಕ್ಸೆಟ್ರಾ ಎಕ್ಸೆಟ್ರಾ. ಮಿಸ್ಟರ್ ರವಿ ಸಾರ್, ಈ ಮನೆಯಲ್ಲಿ ನಾವಿಬ್ರೆ ತಾನೇ ಇರೋದು? ಹೌದು, ಇಬ್ರೆ. ನನ್ನ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಟೌರ್ಗ್ ಹೋಗಿದ್ದಾಳೆ ಸಾರ್. ಮೂರನೇವರು ಯಾರು ಇಲ್ಲ ತಾನೆ? ಯಾರು ಇಲ್ಲ ಸಾರ್. ಮತ್ತಾಕ್ರಿ ಹೀಗೆ ಕಿರ್ಚಾಡ್ತೀರಾ? ಅದಾ ಸಾರ್, ಬಾರ್ನಲ್ಲಿ 24 ಗಂಟೆ ಕುಡುಕುರ್ ಜೊತೆ ಕೂಗಾಡಿ ಕೂಗಾಡಿ ಅದೇ ಅಭ್ಯಾಸವಾಗ್ಬಿಟ್ಟಿದೆ ಸಾರ್. ಮಿಸ್ಟರ್ ರವಿ, ನಿಮ್ ಫ್ರೆಂಡ್ ವಿಶ್ವ ಇಲ್ಲಿ ಬಂದ್ರೆ ಅವನಿಗೆ ಹೇಳಿ ರೀಟನ್ ಕೊಲೆಗೂ ಅವನಿಗೂ ಯಾವ ಸಂಬಂಧನೂ ಇಲ್ಲ ಅಂತ. ಬಟ್ ಹೇಗೋ ಆ ಕೆಮಿಕಲ್ಸ್ ಫ್ಯಾಕ್ಟರಿ ಮ್ಯಾನೇಜರ್ ಸುರೇಶನ್ ಕೊಲೆಗೂ ವಿಶ್ವನ್ಗೂ ಲಿಂಕ್ ಇದೆ. ಯಾಕೆಂದ್ರೆ ರೀಟನ್ನ ಸುರೇಶನ್ನ ಕೊಂದಿರೋದು ಒಂದೇ ರಾತ್ರಿ, ಒಂದೇ ಚೂರಿ, ಒಂದೇ ಸ್ಟೈಲ್. ನಿನ್ ವಿಷಯ ನನಗೆ ಚೆನ್ನಾಗಿ ಗೊತ್ತು, ಅದಕ್ಕೆ ವಾರಂಟ್ ಮಾಡ್ತಾ ಇದ್ದೀನಿ. ಇನ್ 24 ಗಂಟೆ ಒಳಗೆ ನಿನ್ನ ಫ್ರೆಂಡ್ ವಿಶ್ವನ್ ತಂದು ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸ್ಬೇಕು, ಇಲ್ಲ ನೀನ್ ಲಾಕಪ್ ಒಳಗೆ ಹೋಗೋದಕ್ಕೆ ರೆಡಿ ಆಗಿರ್ಬೇಕು. ಸಾರ್. ಏನು ಕೂಮು ಸಾರ್? ಓ ಸಾರಿ. ಊರಾ ಕದ್ ಕೇಳಿಸ್ಕೊಂಡವನ್ಗೆ ಬಾಕಿ ಏನ್ ಉಳಿದಿದೆ ನಾನು ಹೇಳೋದು. ಲವ್ ವಿಶ್ವ, ಎಲ್ಲ ಉಳ್ಕೊಂಡಿದ್ಯಾ? ಬಾರ ಹೊರಗಡೆ. ಏಕೆ ಹೆದರಕೊಳ್ಳುವೆ? ನಿಧಾನಿಸು ನಿಧಾನಿಸು ನಿಧಾನಿಸು. ನಿಧಾನಿಸೋದೇನು ಬಂತು? ಬಾಯಿ ಬಡ್ಕೊಳ್ಳೋ ಸ್ಥಿತಿಗೆ ಬಂದಿದೆಯಲ್ಲೋ. ಕೇಳೋದೋ ಇಲ್ವೋ ಆ ಕಾಕಿ ಮಾವ ಆಡಿದ ಮಾತನ್ನ? ನೀನ್ ಈಚೆ ಇದ್ರೆ ಅವ್ನ ನನ್ನೇ ಒಳಗೆ ತೊಳ್ತೀನಿ ಅಂತ ಅವನೇ. ಲೋ, ನೀನ್ ಹೋಗಿ ಸರೆಂಡರ್ ಆಗ್ಬಿಡೋ. ಹೇಗಾದ್ರೂ ಮಾಡಿ ಜಾಮೀನ್ ಮೇಲೆ ನಾನು ಬಿಡಿಸ್ಕೊಂಬರ್ತೀನೋ. ನೀನ್ ಯಾಕೋ ಹೆದರ್ಕೋತಿಯಾ? ಇನ್ಸ್ಪೆಕ್ಟರ್ ಹೇಳಿದ್ ಕೇಳ್ದ್ಯಾ? ಸುರೇಶ್ ಕೊಲೆ, ರೀಟಾ ಕೊಲೆ ಎರಡು ಆಗಿದ್ದು ಒಂದೇ ರಾತ್ರಿ, ಒಂದೇ ಕತ್ತಿ, ಒಂದೇ ಸ್ಟೈಲ್ನಲ್ಲಿ. ಇದನ್ನೆಲ್ಲ ಕೇಳಿದ್ರೆ ಸುರೇಶ್ ಕೊಲೆ ಹಿಂದೆ ಏನೋ ರಹಸ್ಯ ಇದೆ ಅನ್ಸುತ್ತೆ. ರಹಸ್ಯ ಅಂತದ್ದು ಕಂಡು ಕಂಡು ಹೆಣ್ಣುಗಳಿಗೆಲ್ಲ ಬಾಯಿ ಬಾಯಿ ಬಿಡ್ತಾ ಇದ್ದ ಸುರೇಶ. ಆ ಕೆಮಿಕಲ್ಸ್ ಫ್ಯಾಕ್ಟರಿ MD ನಾಗರಾಜ್ ಇಲ್ವಾ, ಅವನ ಹೆಂಡತಿ ಮೇಲೂ ಕೈ ಇಟ್ಟ ಅಂತ ಕಾಣಿಸುತ್ತೆ. ಅದಕ್ಕೆ ಮುಗಿಸಿದ್ರು ಅವನ್ ಚಾಪ್ಟರ್ನ. MD ನಾಗರಾಜ್, ಬಿಸ್ನೆಸ್ ನಲ್ಲಿ ನಾನು ಯಾವತ್ತೂ ಕರೆಕ್ಟ್. ಐ ಡೋಂಟ್ ಲೈಕ್ ಬಾರ್ಗೇನಿಂಗ್. ಓಕೆ, ಥ್ಯಾಂಕ್ ಯು. ಎಸ್, ಕಮ್ ಇನ್. ನಿಮ್ಮನ್ನು ನೋಡಕ್ ವಿಶ್ವನವ್ರು ಬಂದಿದ್ದಾರೆ. ವಿಶ್ವ, ಬರಕ್ ಹೇಳು. ಸರಿ ಸರ್. ಎಸ್, ಏನಾಗ್ಬೇಕಾಗಿತ್ತು? ನನ್ನ ಹೆಸರು ವಿಶ್ವ ಅಂತ. ಓ, ನೀವು ಫೇಮಸ್ ಪೇಂಟರ್ ಅಂಡ್ ಆಲ್ಸೋ ಟೆನಿಸ್ ಚಾಂಪಿಯನ್ ವಿಶ್ವ ಅಲ್ಲ? ಐ ಆಮ್ ಯುವರ್ ಫ್ಯಾನ್. ಕೂತ್ಕೊಳ್ಳಿ. ವುಡ್ ಯು ಲೈಕ್ ಟು ಹ್ಯಾವ್ ಸಮ್ಥಿಂಗ್? ಕೂತ್ಕೊಳ್ಳೋಕೋ ಕುಡಿಯೋಕೋ ನನಗೆ ಟೈಮ್ ಇಲ್ಲ. ಮಿಸ್ಟರ್ MD, ನಾನು ಪೊಲೀಸ್ ಕೈಯಿಂದ ತಪ್ಪಿಸ್ಕೊಂಬಂದಿರೋನು. ಪೊಲೀಸ್ರಿಂದ? ಕಾರಣ? ಒಂದು ಮಗು ಜೀವ ಉಳಿಸೋಕ್ಕೋಸ್ಕರ. ಓ, ಅದಕ್ಕೆ ನನ್ನ ಸಹಾಯ ಏನಾರು ಬೇಕಾ? ಹೌದು. ನಿಮ್ಮ ಫ್ಯಾಕ್ಟ್ರಿಲೋ, ನಿಮ್ಮ ಬಿಸ್ನೆಸ್ ಎಂಪೈರಲ್ಲೋ, ಅಥವಾ ನಿಮ್ಮ ಗುಂಡಾಗಳ ಗುಂಪಲ್ಲೋ ಇಂಥ ಒಬ್ಬ ಮನುಷ್ಯ ಇದ್ದಾನೆ ಅಂತ ನಂಗೆ ಗೊತ್ತು. ಫ್ಯಾಕ್ಟ್ರೀಸ್, ಗೂಂಡಾಸ್, ಬಿಸ್ನೆಸ್ ಎಂಪೈರ್, ನಾನು ಈ ತರ ಯಾರು ನಮ್ಮಲ್ಲಿಲ್ಲ. ನಿಜವಾಗಿ? ಶೋರ್. ಹೌದು, ಇದೆಲ್ಲ ಏನು? ವಾಟ್ಸ್ ಯೋರ್ ಪ್ರಾಬ್ಲಮ್? ಕಮ್ ಆನ್, ಟೆಲ್ ಮೀ ವಾಟ್ಸ್ ಯೋರ್ ಪ್ರಾಬ್ಲಮ್ ಮ್ಯಾನ್.
What's your problem, man? Problem? Iglinda shuru agutte. Adu namibrige. Between us. Between us? No, Mr. Star, ninnanta avanu appointment kottiddu nan tappu. Ell hag nadkobeku annodana modalu kalthuko. Oh. ನಡತೆ ಕೆಟ್ಟಿರೋರತ್ರ ಪಾಠ ಕಲಿಯಕ್ಕೆ ಬರಲಿಲ್ಲ ಇವನು ಗೊತ್ತಾ ಇಲ್ವಾ ಗೊತ್ತಿಲ್ಲ ನಿಮಗೆಲ್ಲ ಗೊತ್ತಿದೆ ಯು ನೋ ಎವ್ರಿಥಿಂಗ್ ಎವ್ರಿಥಿಂಗ್ ವಾಟ್ ಜಸ್ಟ್ ಶಟ್ ಅಪ್ ಅಂಡ್ ಗೆಟ್ ಔಟ್ ಹೋಗ್ತೀನಿ ಸೀದಾ ಮಗು ಹತ್ರ ಹೋಗ್ತೀನಿ ಈ ಫೋಟೋ ತೋರಿಸ್ತೀನಿ ಆಮೇಲೆ ಇವನು ಯಾರೋ ಏನು ನಿನ್ನ ಬಾಯಿಂದಲೇ ಬರುತ್ತೆ ಸತ್ಯ ಬರಲಿಲ್ಲ ರಕ್ತ ಬರುತ್ತೆ ಇಲ್ಲಿಗೆ ಯಾಕೆ ಬಂದೆ ಮಗು ನೋಡಕ್ ಬಂದೆ ಯಾಕೆ ನೋಡಬೇಕಾಗಿತ್ತು ಅವನಿಂದ ಒಂದು ವಿಷಯ ತಿಳ್ಕೊಬೇಕಾಗಿತ್ತು ಓ ಅದಕ್ಕೋಸ್ಕರ ನೀನು ಪೊಲೀಸ್ ವರ್ಗದಿಂದ ತಪ್ಪಿಸ್ಕೊಂಡು ಬಂದು ಇಲ್ಲಿ ಕಿಟಕಿನಲ್ಲಿ ನಿಂತ್ಕೊಳ್ತಾ ಇದೆಯಲ್ಲ ಸರ್ ಇದು ತುಂಬಾ ಇಂಪಾರ್ಟೆಂಟ್ ಸರ್ ಅಷ್ಟೊಂದು ಇಂಪಾರ್ಟೆಂಟ್ ಆಗಿದ್ರೆ ಮೊದಲು ಪೊಲೀಸ್ ವರ್ಗ ಸರೆಂಡರ್ ಆಗು ಅವ್ರ ಜೊತೆನಲ್ಲಿ ಇಲ್ಲಿ ಬಾ ಪೊಲೀಸ್ನವ್ರ ಮೇಲೆ ಕೈ ಮಾಡಿದ ಒಬ್ಬ ಮನುಷ್ಯ ಬಂದು ಕಿಟಕಿನಲ್ಲಿ ಇಣುಕ್ ನೋಡಿ ನನ್ನ ಮೊಮ್ಮಗು ಜೊತೆ ಮಾತಾಡೋದು ನನಗೆ ಇಷ್ಟ ಇಲ್ಲ ಮರ್ಯಾದೆಯಿಂದ ಹೊರಟೋಗ್ ಸರ್ ನಾನು ನಂಬಿ ಸರ್ ರಾಜಿನ್ ಜೊತೆ 5 ನಿಮಿಷ ಮಾತಾಡಕ್ಕೆ ನನಗೆ ಪರ್ಮಿಷನ್ ಕೊಡಿ ಸಾಧ್ಯ ಇಲ್ಲ ಮರ್ಯಾದೆ ನೀನೆ ಇಲ್ಲಿಂದ ಹೋದ್ರೆ ಸರಿ ಇಲ್ಲೇ ಹೋದ್ರೆ ಪೊಲೀಸ್ನವ್ರಿಗೆ ಫೋನ್ ಮಾಡೋಕ್ಕಾಗತ್ತೆ ರೈಟ್ ನಾನು ಇಲ್ಲಿಂದ ಹೋಗ್ತೀನಿ ಆದ್ರೆ ನಾನು ರಾಜನ್ಗೆ ಏನಾದರೂ ಆಯ್ತು ಅಂದ್ರೆ ನಿಮ್ಗಳು ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಬಿ ಕೇರ್ಫುಲ್ ತುಂಬಾ ಅಪ್ಸೆಟ್ ಆಗಿದ್ರು ಅದಕ್ಕೆ ಹೇಗೆ ಹೇಗೋ ಮಾತಾಡ್ಬಿಟ್ರು ನಿಮ್ಮ ಅಪ್ಪ ಅಪ್ಸೆಟ್ ಆದ್ರೆ ನಾನೇನ್ ಮಾಡ್ಲಿ ಅವ್ರ ಸೊತ್ತಲ್ಲಿ ಬಾಗಾನ ಕೇಳಕ್ ಬಂದಿದ್ದೆ ಹೆತ್ತ ಮಗಳನ್ನ 5 ವರ್ಷಗಳಾದ್ರೆ ಕತ್ತೆತ್ ನೋಡದೆ ಇದ್ದರು ಈಗ ಮೊಮ್ಮಗು ಮೇಲೆ ಉಕ್ಕ ಬಂದ್ಬಿಟ್ಟಿದೆ ವಾತ್ಸಲ್ಯ ಮಗು ಅನಾಥಿಯಾಗಿ ಫುಟ್ಬಾತ್ ನಲ್ಲಿ ಬಿದ್ದಿದ್ದಾಗ ನೀವೆಲ್ಲ ಎಲ್ಲೋಗಿದ್ರಿ ನೋಡಿ ಇಷ್ಟಕ್ಕೆ ನಿಮ್ಮಂತವ್ರು ಕೋಪ ಮಾಡ್ಕೊಂಡ್ ಬಿಡೋದಾ ತಪ್ಪಾಯ್ತು ಅಂತ ನಾನ್ ಸಾರಿ ಕೇಳ್ಕೊತೀನಿ ಇದನ್ನ ರಾಜನ್ ತಗೊಂಡು ತೋರಿಸ್ಬೇಕು ಇವನ್ನ ಅವನ್ ಗುರುತಿಡಿದ್ರೆ ರಾಜನ್ ನನ್ನ ಜೊತೆ ಕರ್ಕೊಳ್ಬೇಕು ಇವನ್ ಯಾರು ನಿಮ್ಮ ಅಕ್ಕನ ಇವನೇ ಕೊಲೆ ಮಾಡಿರ್ಬೇಕು ಅಂತ ನನಗೆ ಅನುಮಾನ ನಮ್ಮ ಅಕ್ಕನ ಇವನು ಮರ್ಡರ್ ಮಾಡಿದ್ನ ಯಾಕೆ ಯಾರಿಗ ಗೊತ್ತು ಇವನ್ ಜೊತೆ ಒಬ್ಬ ಕುಂಟಾನ ಸೇರ್ಕೊಂಡಿದ್ದಾನೆ ಇವರಿಬ್ರು ರಾಜನ್ ಚೆನ್ನಾಗ್ ಗೊತ್ತು ಅದಕ್ಕೆ ರಾಜನ್ ಮುಗಿಸ್ಬೇಕು ಅಂತ ಇವ್ರು ಅವನ್ನ ಫಾಲೋ ಮಾಡ್ತಾ ಇದ್ದಾರೆ ನೀವೇನು ಯೋಚನೆ ಮಾಡ್ಬೇಡಿ ಇದನ್ನ ರಾಜನ ತೋರಿಸ್ತೀನಿ ಅವನೇನಾದ್ರೂ ಇದನ್ನ ಗುರುತಿಡ್ ಬಿಟ್ರೆ ಅವನ ನೀರ್ಸ್ ಡಿಪಾರ್ಟ್ಮೆಂಟಲ್ ಸ್ಟೋರ್ ಹತ್ರ ನಾಳೆನೆ ಕರ್ಕೊಂಡು ಬರ್ತೀನಿ ಎಷ್ಟೊತ್ತಿಗೆ ಬರ್ಲಿ ನಾಳೆ ಸಾಯಂಕಾಲ 6 ಗಂಟೆಗೆ ಬಾ ಖಂಡಿತ ರಾಜನ್ ಕರ್ಕೊಂಡು ಬರ್ತೀಯಲ್ಲ ಹಾ ಡೆಫಿನೆಟ್ಲಿ ಬಿ ಕೇರ್ಫುಲ್ ವೀಣಾ ನನ್ನ ಜೀವನದಲ್ಲಿ ನಿನ್ನ ಎಂಟ್ರಿ ಒಂದು ಆಕ್ಸಿಡೆಂಟ್ ನನ್ನ ನೆನಪು ನಿನಗೆ ಬೇಡ ನಾನು ಮರ್ತುಬಿಡು ಮರ್ತು ಬಿಡು ಅಂತ ಹೇಳೋ ಅಧಿಕಾರ ನಿಮಗೆ ಹೇಗಿದೆಯೋ ಹಾಗೆ ಇಷ್ಟಪಟ್ಟವರನ್ನ ಪ್ರೀತಿಸೋದು ಪೂಜಿಸೋದು ಎರಡೂ ಅಧಿಕಾರ ನನಗೂ ಇದೆ ಬರ್ತೀನಿ ರಾಜಾ 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 ನೋಡಿಲಿ ಇವನ್ ಯಾರು ಅಂತ ನಿನಗೆ ಗೊತ್ತಾ
Good evening, Inspector. Good evening. Mr. Nagaraj, nimma office factory staff nella na nodbekalla. Staff nella nodbeka? Yes. Yen Inspector, nam factory in konkotira? Dara halavagi toli appa. Yakandre namgu labor problem. Mr. MD, nimma office factory alli ottu eshtu jana kelasa martiddare? ಸುಮಾರು 500 ಜನ ಏನ್ ವಿಷಯ ವಿಷಯ ರೀಟನ್ ಕೊಲೆ ರೀಟಾ ಅವಳು ಯಾರು ಇನ್ಸ್ಪೆಕ್ಟರ್ ನೀವು ಪೇಪರ್ ಓದ್ಲಿಲ್ಲ ರೀಟನ್ ಕೊಲೆ ಆದದ್ದು ನಿಮ್ ಕಂಪನಿ ಜನರಲ್ ಮ್ಯಾನೇಜರ್ ಸುರೇಶ್ ಕೊಲೆ ಆದದ್ದು ಎರಡು ಒಂದೇ ದಿನ ಒಂದೇ ಚೂರಿ ಒಂದೇ ಸ್ಟೈಲ್ ನಿಮ್ ಸುರೇಶ್ ಅನ್ನ ಕೊಲೆ ಮಾಡಿದ್ದು ಯಾರು ಅಂತ ನಮಗೆ ಗೊತ್ತಾಗಲಿಲ್ಲ ಬಟ್ ರೀಟಾ ಕೊಲೆ ಆಗಿದ್ದನ್ನ ಅವನು ಮೂರಷ್ಟು ಮಗು ಜಿಮ್ಮಿ ನೋಡಿದ್ದಾನೆ ಸೋ ನಿಮ್ಮ ಕಂಪನಿ ಕೆಲಸಗಾರನಲ್ಲ ಸಾಲಾಗಿ ನಿಲ್ಲಿಸಿ ಜಿಮ್ಮಿಗೆ ತೋರಿಸಿದ್ರೆ ಆ ಗುಂಪಲ್ಲಿ ಕೊಲೆಗಾರ ಇದ್ರೆ ಅವನ ಗುರ್ತು ಹಿಡಿದೇ ಹಿಡಿತಾನೆ ಎರಡು ಕೇಸ್ ಮಿಸ್ಟ್ರಿನೂ ಒಟ್ಟಿಗೆ ಸಾಲ್ವ್ ಆಗ್ಬಿಡ ನಿಮ್ಮ ಕೆಲಸಗಾರನಲ್ಲ ಯಾವಾಗ ನೋಡಬಹುದು ನೋ 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 ದಟ್ ಈಸ್ ಇಂಪಾಸಿಬಲ್ ನನ್ನ ಕಂಪ್ನಿಲಿ ಐಡೆಂಟಿಫಿಕೇಶನ್ ಪೆರೇಡ್ ಅಂದ್ರೆ ಕಂಪ್ನಿಗೂ ಅವಮಾನ ಎಂ ಡಿ ಆಗಿ ನನಗೂ ಅವಮಾನ ಮಿಸ್ಟರ್ ನಾಗರಾಜ್ ಪೊಲೀಸ್ನವ್ರು ಪೆರೇಡ್ ಮಾಡಿಸಿದ್ರು ಅಂದ್ರೆ ನಿಮಗೇ ಅವಮಾನ ನೀವೇ ಏರ್ಪಾಡು ಮಾಡಿಬಿಟ್ರೆ ಗೌರವ ಪ್ಲೀಸ್ ಅರೇಂಜ್ ಇಟ್ ಇವತ್ತು ಶನಿವಾರ ಮತ್ತೆ ಆಫೀಸ್ ಫ್ಯಾಕ್ಟರಿ ಓಪನ್ ಆಗೋದು ಸೋಮವಾರ ಎಲ್ಲ ವರ್ಕರ್ಸ್ನು ಒಟ್ಟಿಗೆ ಸೇರಿಸಬೇಕು ಅಂದ್ರೆ ನನಗೆ ಎರಡು ದಿನ ಟೈಮ್ ಬೇಕು ಇಟ್ಸ್ ಆಲ್ ರೈಟ್ ಬುಧವಾರ 11 ಗಂಟೆಗೆ ಐಡೆಂಟಿಫಿಕೇಶನ್ ಪೆರೇಡ್ ಓಕೆ ಓಕೆ ಮಿಸ್ಟರ್ ನಾಗರಾಜ್ ನಿಮ್ಮ ಪರ್ಸನಲ್ ಮ್ಯಾಟರ್ ಅಂತ ಕೇಳಬೇಕು ಎಸ್ ಈಗ ನಿಮ್ಮ ಹೆಂಡತಿ ಎಲ್ಲಿದ್ದಾರೆ ಸ್ವಿಟ್ಜರ್ಲ್ಯಾಂಡ್ ಹೋಗಿದ್ದಾಳೆ ಅಲ್ಲಿಗೆ ಯಾವಾಗ ಹೋದ್ರು ಒಂದ್ ತಿಂಗಳಾಯ್ತು ಓ ವಾಪಸ್ ಯಾವಾಗ ಬರ್ತಾರ ಒನ್ ಟೂ ಮಂತ್ಸ್ ನಲ್ಲಿ ಬಂದ್ಬಿಡ್ತಾಳೆ ಆಯ್ಸಿ ಈಗ ಒಂದು ತಿಂಗಳ ಹಿಂದೆ ಕೊಲೆ ಆದ ಸುರೇಶ್ಗೂ ನಿಮ್ಮ ಹೆಂಡತಿಗೂ ಏನೋ ಸಂಬಂಧ ಇದೆ ಅಂತ ಪೇಪರ್ ಅಲ್ಲಿ ಬಂದಿತ್ತಲ್ಲ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ನೋ ನೋ ಅದೆಲ್ಲ ಬಿಗ್ ನಾನ್ ಸೆನ್ಸ್ ಐ ಡೋಂಟ್ ಕೇರ್ ಫಾರ್ ಇಟ್ ಬಟ್ ಆ ನ್ಯೂಸ್ನೆಲ್ಲ ಓದಿ ನನ್ನ ಹೆಂಡತಿ ತುಂಬಾ ವೇದನೆ ಅನುಭವಿಸ್ತಿದ್ಲು ಸ್ವಲ್ಪ ಕಾಲನಾರು ಅದನ್ನ ಮರಿಲಿ ಅಂತ ಅವಳನ್ನ ಸ್ವಿಟ್ಜರ್ಲ್ಯಾಂಡ್ ಕಳ್ಸ್ಕೊಟ್ಟಿದ್ದೀನಿ ಇಟ್ಸ್ ಆಲ್ ರೈಟ್ ಮುಂದಿನ ಬುಧವಾರ ಐಡೆಂಟಿಫಿಕೇಶನ್ ಪೆರೇಡ್ ಅಲ್ಲಿ ಎಲ್ಲರೂ ಇರಬೇಕು ಎಲ್ಲರು ಇನ್ಕ್ಲೂಡಿಂಗ್ ಯು ದ ಮ್ಯಾನೇಜಿಂಗ್ ಡೈರೆಕ್ಟರ್ ಜೈರಾಜ್ ಎಲ್ಲ ಕೇಳದೆ ತಾನೆ ಬರೋ ಬುಧವಾರ ಐಡೆಂಟಿಫಿಕೇಶನ್ ಪೆರೇಡ್ ಅದ್ ನಡಿಲೇ ಕೂಡುದು ಆ ಮಗುನ್ ಕೊಂದು ಬಿಡು ಅಂತ ಹೇಳದ್ನಲ್ಲ ಛೇ ಬೇಡ ಅದು ಜೀವಂತ ಬೇಕು 24 ಗಂಟೆ ಒಳಗ್ ಬೇಕು ಆ ಮಗುನ್ ಹುಡುಕೊಂಡು ವಿಶ್ವ ಬರ್ತಾನೆ ಆ ಮಗು ಜೊತೆ ಅವನು ನಮ್ ಗಾಳದಲ್ಲಿ ಸಿಕ್ಕಾಕೊಳ್ಳೇಬೇಕು ಏನ್ ಬೇಕಾಗಿತ್ತು ನನ್ನ ಕೇಳ್ಕೊಂಡು ಯಾರಾದ್ರೂ ಇಲ್ಲಿಗೆ ಬಂದಿದ್ರ ನೋ ಮೇಡಮ್
ಪುಂಡ್ ಮಕ್ಕಳ ತರ ಗುದ್ದಾಡ್ತಾ ಇದ್ರಲ್ಲ ಬಿಡು ಅವನ್ನ ಈ ಹುಚ್ಚನಾಯಿ ನಾನು ಬಿಡಲ್ಲ ವಿಶ್ವ ಹುಚ್ಚನಾಯಿ ಜೊತೆ ಕಚ್ಚಾಡೋನು ಬಲು ಪೆಚ್ಚ ನಿನ್ ಜೊತೆ ಸ್ವಲ್ಪ ಬಿಸ್ನೆಸ್ ಮಾತಾಡ್ಬೇಕು ಏಯ್ ಕಾಳಿಂಗ್ ಸರ್ಪ ಜೊತೆ ಗರ್ಡನ್ ಎಂತದ ಬಿಸ್ನೆಸ್ ಹಾ ಅದೇ ಬಿಸ್ನೆಸ್ ಅವತ್ತು ಅವನ್ ಯಾರು ಅಂತ ನನ್ ಬಾಯಿಂದ ಸತ್ಯ ಬರಬೇಕು ಇಲ್ಲ ರಕ್ತ ಬರುತ್ತೆ ಅಂತ ಹೇಳಿದ್ಯಲ್ಲ ಸತ್ಯ ಹೇಳ್ತೀನಿ ಬಾ ನೋಡು ನಿನ್ ಪುಟ್ ಪಾಪನ್ ಪ್ರಾಣ ನನ್ ಪಿಸ್ತೋಲ್ ಮನೆಯಲ್ಲಿದೆ ಬಿಡು ಅವನ್ನ ಜಯರಾಜ್ ವಿಶ್ವ ಆತ್ರ ಪಡಬೇಡ ವಿಶ್ವ ಆ ಕಡೆ ತಿರುಗೋ ಜಯರಾಜ್ ಹಲೋ ಪೊಲೀಸ್ ಸ್ಟೇಷನ್ ಹಾ ನಾನು ಪಾಂಡಂಗೆ ಮಾತಾಡ್ತಾ ಇರೋದು ನೋಡಿ ನನ್ನ ಮಗಳ ರೂಮಲ್ಲಿ ಕೂಡ ಹಾಕ್ಬಿಟ್ಟು ಯಾರೋ ನನ್ನ ಮೊಮ್ಮಗ ಹೊತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಆಸ್ ಅ ಬಿಸ್ನೆಸ್ ಮ್ಯಾನ್ ನಾನು ತುಂಬಾ ಆನೆಸ್ಟ್ ಪರ್ಸನ್ ಸತ್ಯವಂತ ಬದುಕೋ ದಾರಿಲಿ ಸ್ವಲ್ಪ ಎಡವ್ಬಿಟ್ಟೆ ನನಗೆ ದ್ರೋಹ ಮಾಡಿದ್ಲು ಅಂತ ನನ್ನ ಹೆಂಡ್ತಿನ ನಾನೇ ಕೊಂದ್ಬಿಟ್ಟೆ ಅವಳ ಲವ್ವರ್ ನಮ್ಮ ಕಂಪ್ನಿ ಜನರಲ್ ಮ್ಯಾನೇಜರ್ ಸುರೇಶ್ ಅವನು ನಾನೇ ಕೊಲೆ ಮಾಡಿದೆ ವಿಶ್ವ ಆಟ ಆಡ್ತಾ ಇದೆಯಾ ನನ್ನ ಕೈಲಿ ಪಿಸ್ತೋಲ್ ಇದೆ ಅವನ ಕೈಲಿ ನಿನ್ನ ಮಗು ಇದೆ ಏನಾರ ನನ್ನ ಬೆರಳು ಶೇಕ್ ಆದ್ರೆ ನಿನ್ನ ಮಗು ಉಳಿಯಲ್ಲ ನಿನಗೆ ಈ ಮಗು ಪ್ರಾಣ ಮುಖ್ಯ ನನಗೆ ನನ್ನ ಪ್ರಾಣ ಮುಖ್ಯ ನಿನಗೆ ನಿನ್ನ ಪ್ರಾಣ ಮುಖ್ಯ ಅಲ್ಲ ಯು ಹ್ಯಾವ್ ಟು ಬಿ ಕಿಲ್ಡ್ ನೀನ್ ಸಾಯಲೇಬೇಕು ವಿಶ್ವ ಅಲ್ಲಿ ನೋಡು ನೀನಾಗೆ ನೇಣ ಹಾಕೊಳ್ಳಿಲ್ಲ ಅಂದ್ರೆ ನಿನ್ ಮಗು ನೇರ್ಸ್ಬೇಕಾದ್ರೆ ನೀನಾಗೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರೆ ಅನುಮಾನಕ್ಕೆ ಆಸ್ಪದಾನೇ ಇಲ್ಲ ನಿನ್ ಮನೆ ಚರಿತ್ರನೆ ಅಂತದ್ದು ಸಂಸಾರ ಕಳ್ಕೊಂಡು ವಿಶ್ವ ದುಃಖ ತಡಿಲಾರ್ದೆ ತಾನು ಸತ್ತ ಅನ್ಕೋತಾರೆ ಜನ ಆಗ ನಾವೆಲ್ರೂ ಸೇಫ್ ನಾವು ವಿಶ್ವ ಹೆದರ್ಕೋಬೇಡ ನಾನು ಬಿಸ್ನೆಸ್ ಅಲ್ಲಿ ನಿನಗಿಂತ ಕರೆಕ್ಟ್ ನನ್ನ ಪ್ರಾಣಕ್ಕಿಂತ ನಿನ್ ಪ್ರಾಣನೇ ಮುಖ್ಯ ನೀನ್ ಚೆನ್ನಾಗಿರ್ಬೇಕು ರಾಜ ನೀನ್ ಚೆನ್ನಾಗಿರ್ಬೇಕು ಜಯರಾಜ್ ಆ ಸ್ಟೂಲ್ನ ತಳ್ಬಿಡು
ಸಾಗರ್ ರನ್. ನನ್ನ ಗುರಿ ಯಾವತ್ತೂ ತಪ್ಪಿಲ್ಲ, ಬಿಡು ನನ್ನ ರಾಜನ. ನೋ ಬೇಡ ವಿಶ್ವ, ನಾನು ಕೊಲ್ಬೇಡ. ನಾನು ನಿನ್ನನ್ನು ಕೊಲ್ಲಲ್ಲ. ಯಾವ ನೇಣಲ್ಲಿ ನನ್ನನ್ನು ಕೊಲ್ಲಬೇಕು ಅಂತ ಸಂಚಾಕಿದ್ಯೋ ಅದೇ ನೇಣಲ್ಲಿ ನೀನು ಕುತ್ತಿಗೆ ನೇತಾಡಬೇಕು. ನೀನಾಗೆ ಹೋಗ್ತೀಯೋ ಇಲ್ಲ ನಾನೇ ಕಳಿಸ್ಲೋ. ಮಗುಗಿರೋ ಮಾನವೀಯತೆ ನಿನಗಿಲ್ಲ. ನಿನ್ನಂತ ನೀಚನ್ ಕೊಂದು ನಾನೇ ಪಾಪ ಕಟ್ಕೊಳ್ಳಿ. ನೀನು ಮಾಡಿದ ಪಾಪಕ್ಕೆ ತಕ್ಕ ಪ್ರತಿಫಲ ಆ ದೇವರೇ ಕೊಡ್ಲಿ.
ನಿಜವಾದರೆ ಕನಸಿರುವ ನನ್ನ ಸಾಧನೆ